ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್ ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್ ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ನಮಸ್ಕಾರ. ಎಡಬಲಗಳ ತಾಕತ್ತು ನೇರ ಪ್ರಸಾರದ ಕಾರ್ಯಕ್ರಮ ಇದು. ಛಲ ಉಡುಪಿ ಕಾರ್ಯಕ್ರಮದ ಹಿನ್ನೆಲೆ, ಆ ಬಳಿಕ ನಡೆದಂತಹ ಬೆಳವಣಿಗೆಗಳು, ತದನಂತರದಲ್ಲಿ ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಹೊರಬಿದ್ದಂತಹ ಅಂಶಗಳ ಹಿನ್ನೆಲೆಯಲ್ಲಿ ಇಂದಿನ ನೇರ ಪ್ರಸಾರದ ಈ ಕಾರ್ಯಕ್ರಮ ಎಡಬಲಗಳ ತಾಕತ್ತು. ಮಠ ರತ್ನಾಕರ ಹೆಗಡೆ ಅವರು ನಡೆಸಿದಂತಹ ಸುದ್ದಿಗೋಷ್ಠಿಯಲ್ಲಿ ಆಡಿದ ಮಾತಿನ ಹಿನ್ನೆಲೆಯ ಪ್ರಕಾರ, ತಾಕತ್ತು ಪ್ರದರ್ಶನದ ವೇದಿಕೆಯಾಗಿ ಈ ಛಲೋ ಉಡುಪಿ ಕಾರ್ಯಕ್ರಮದ ಮುಂದಿನ ವೇದಿಕೆ ಸಿದ್ಧ ಆಗಿದೆ ಅನ್ನುವ ಕಾರಣಕ್ಕಾಗಿಯೇ ಈ ನೇರ ಪ್ರಸಾರದ ಕಾರ್ಯಕ್ರಮ. ನಿಮ್ಮ ಅಭಿಪ್ರಾಯಗಳ ಜೊತೆಗೆ ಅತಿಥಿಯಾಗಿ ನಮ್ಮ ಜೊತೆ ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ತನ್ನ ಅಭಿಪ್ರಾಯಗಳನ್ನು ಹಂಚಿಕೊಳ್ತಾರೆ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಇದರ ರಾಜ್ಯ ಸಂಘಟನಾ ಸಂಚಾಲಕರು ಮತ್ತು ಛಲೋ ಉಡುಪಿ ಕಾರ್ಯಕ್ರಮದ ಸ್ವಾಗತ ಸಮಿತಿಯ ಅಧ್ಯಕ್ಷರು ಮತ್ತು ಸಮಗ್ರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಂತಹ ಸುಂದರ ಮಾಸ್ತರ್ ಅವರು. ಸುಂದರ ಮಾಸ್ತರ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನೊಬ್ಬ ನಮ್ಮ ಅತಿಥಿ, ನೀವು ನೋಡ್ತಾ ಇರುವಂತಹ ಚೌಕುಳಿ ಖಾಲಿ ಕೋಣೆಯಲ್ಲಿ ಇರಬೇಕಾಗಿದ್ದವರು, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಬಹುದು ಅನ್ನುವ ನಿರೀಕ್ಷೆಯಲ್ಲಿ ನಾವು ಕಾರ್ಯಕ್ರಮವನ್ನು ಆರಂಭಿಸಿರುವವರು ಶ್ರೀಶಾ ನಾಯಕ್ ಅವರು, ಉಡುಪಿ ಜಿಲ್ಲಾ ಬಿಜೆಪಿಯ ಯುವ ಮೋರ್ಚಾದ ಜಿಲ್ಲಾಧ್ಯಕ್ಷರಾಗಿ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇರುವಂಥವರು. ಎಡವನ್ನಾಗಲಿ ಬಲವನ್ನಾಗಲಿ ಸಮಯ ಕಾಯದು ಅನ್ನುವ ಕಾರಣಕ್ಕಾಗಿ ಸಮಯಕ್ಕೆ ಸರಿಯಾಗಿ ನೇರ ಪ್ರಸಾರದ ಕಾರ್ಯಕ್ರಮ ನಾವು ಆರಂಭ ಮಾಡ್ತಾ ಇದ್ದೇವೆ. ಶ್ರೀಶಾ ನಾಯಕ್ ಅವರು ಬಂದರೆ ಆ ಚೌಕುಳಿ ತುಂಬಿಕೊಳ್ಳುತ್ತದೆ. ನಮ್ಮ ಪ್ರಶ್ನೆಗಳಿಗೆ ಅವರ ಉತ್ತರ ಇರಬಹುದು, ಅವರ ಉತ್ತರಗಳಿಗೆ ನಿಮ್ಮ ಪ್ರತಿಕ್ರಿಯೆಗಳು ಇರಬಹುದು. ಅವರು ಬರದೇ ಇರುವ ಪಕ್ಷದಲ್ಲಿ ಕಾರ್ಯಕ್ರಮ ಹೀಗೆ ಖಾಲಿ ಇರುವ ಕೋಣೆಯಲ್ಲಿ ನಿಮ್ಮನ್ನು ನಾವು ತುಂಬಿಕೊಂಡು ಈ ಕಾರ್ಯಕ್ರಮವನ್ನು ತುಂಬಿಕೊಡಲಿದ್ದೇವೆ. ಸುಂದರ ಮಾಸ್ತರ್ ಅವರು ಪೂರ್ಣವಾಗಿ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ನಿಮ್ಮನ್ನು ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ, ಮೊತ್ತ ಮೊದಲಾಗಿ ಛಲೋ ಉಡುಪಿ ಅನ್ನುವ ಒಂದು ಪರಿಕಲ್ಪನೆ ಹುಟ್ಟಿ ಅದು ಕಾರ್ಯರೂಪಕ್ಕೆ ಬಂದು, ಆರಂಭದಲ್ಲಿ ಉಡುಪಿಯನ್ನೇ ಒಂದು ಟಾರ್ಗೆಟ್ ಆಗಿ ಮಾಡಿಕೊಂಡದ್ದು ಯಾಕೆ ಅನ್ನುವಂತಹ ಪ್ರಶ್ನೆ ಮೊದಲಿನಿಂದಲೂ ಬಂತು. ಈಗ ಈ ಹಂತದ ಬಳಿಕ ಕೂಡ ಆ ಪ್ರಶ್ನೆ ಇದೆ. ನೀವು ಅದರ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿ ಇದ್ದಂಥವರು, ಪೂರ್ವಭಾವಿ ಸಭೆಗಳಲ್ಲಿ ಈ ನಿರ್ಣಯದ ಕುರಿತು ಮೊದಲೇ ತೀರ್ಮಾನ ಆಗಿತ್ತಾ ಅಥವಾ ನಂತರ ಅದು ದಿಕ್ಚ್ಯುತಿಗೊಂಡು ಉಡುಪಿಗೆ ಬಂತ ಅಂತ? ಮೊದಲಾಗಿ ದಲಿತ ದಮನಿತರ ಸ್ವಾಭಿಮಾನ ಹೋರಾಟ ಸಮಿತಿ ಎಂಬುದಾಗಿ ಬೆಂಗಳೂರಿನಲ್ಲಿ ನಾವು ಮಾಡಿದ್ದೆವು. ಅಲ್ಲಿಂದ ಸ್ವಾಭಿಮಾನಿ ಸಂಘರ್ಷ ಜಾಥಾ ಉಡುಪಿಯಲ್ಲಿ 9ನೇ ತಾರೀಕು ಜರುಗಿತು. ಆ ನಂತರ ಇವತ್ತು 18ನೇ ತಾರೀಕು ಆಗಿದೆ. ಈ ಬಗ್ಗೆ ಸಾಕಷ್ಟು ಪ್ರಚಾರ ಕೊಟ್ಟು ಇದನ್ನು ಜನಮನದಲ್ಲಿ ಅಚ್ಚಳಿದೆ ಉಳಿಯುವಂತೆ ಮಾಡಿದಂಥ ಎಲ್ಲ ಮಾಧ್ಯಮಗಳಿಗೆ ಹ್ಯಾಟ್ಸ್ ಅಪ್ ಹೇಳ್ತೇನೆ ಮೊದಲಾಗಿ ನಾನು. ಧನ್ಯವಾದಗಳು. ಯಾಕಂದರೆ ಇದು ಅತ್ಯಂತ ಒಂದು ಇತಿಹಾಸವನ್ನು ನಮಗೆ ತಂದುಕೊಟ್ಟಂಥ ಒಂದು ಚಳವಳಿಯಾಗಿದೆ. ಈಗ ಮಾಧ್ಯಮದ ಜವಾಬ್ದಾರಿಯೇ ಅದು ಇದೆ, ಒಂದು ವಿಷಯವನ್ನು ಮಥನ ಮಾಡಿ ಅದರಲ್ಲಿ ಯಾಕಂದರೆ ನಾವು ಮೊದಲು ಇದಕ್ಕೆ ಹೆಚ್ಚು ಪ್ರಚಾರ ಕೊಡಲಿಲ್ಲ. ಆ ನಂತರ ಸಿಕ್ಕಿದ ಪ್ರಚಾರ ಜಾಸ್ತಿ ಆಗಿದೆ, ಬಹಳ ನಮಗೆ ಸಂತೋಷ ಆಗಿದೆ. ಯಾಕಂದ್ರೆ ಪ್ರಚಾರ ಜಾಸ್ತಿ ಸಿಕ್ಕಿದೆ, ಹಾಗಾದ್ರೆ ಈ ಚಳವಳಿ ಯಶಸ್ವಿ ಆಗಿದೆ. ಅಂದ್ರೆ ಪ್ರಚಾರ ಬೇಕಿರಲಿಲ್ಲ ಅಂತಲ್ಲ ಅಥವಾ ಸಿಕ್ಕಿದ ಪ್ರಚಾರ ಹೆಚ್ಚಾಯಿತು ಅಂತಲ್ಲ? ಅಲ್ಲಲ್ಲ, ಈಗ ಸಿಕ್ಕಿದ ಪ್ರಚಾರ ಜಾಸ್ತಿ ಆಯಿತು, ಆಗ ಸಿಕ್ಕಲಿಲ್ಲ ನಮಗೆ. ಮೊದಲು ನಮಗೆ ಪ್ರಚಾರ ಹೆಚ್ಚಿಸ ಸಮಯ ಸಿಗಲಿಲ್ಲ. ನಮಗೆ ಸಿಕ್ಕಿದ ಕೇವಲ 15 ದಿನಗಳು ಮಾತ್ರ ಇದ್ದದ್ದು. 15 ದಿನಗಳಲ್ಲಿ ನಾವು ಮಾಡಿದಂಥ ಒಂದು ಕೆಲಸ. ಇಲ್ಲಿ ಉಡುಪಿಯಲ್ಲೇ ಯಾಕೆ ಮಾಡಬೇಕೆಂಬ ನಿಮ್ಮ ಪ್ರಶ್ನೆ. ಉಡುಪಿಯಲ್ಲೇ ಮಾಡಬೇಕಂದ್ರೆ ಗುಜರಾತಿನ ಊನಾದಲ್ಲಿ ಸತ್ತ ದನಗಳ ಚರ್ಮವನ್ನು ತೆಗೆದು ಮಾರಾಟ ಮಾಡಿ ಹದ ಮಾಡಿ ಮಾರಾಟ ಮಾಡುವಂಥ ವೃತ್ತಿಯೇ ದಲಿತರದ್ದು. ಅದನ್ನು ಮಾಡುತ್ತಿದ್ದಂಥ ದಲಿತರ ಮೇಲೆ ದಲಿತರ ಚರ್ಮ ಸುಲಿದಂಥ ಒಂದು ಪ್ರಕರಣ ಇಡೀ ಭಾರತದಲ್ಲಿ ಪ್ರಚಾರ ಆಯಿತು. ಈ ಬಗ್ಗೆ ತಮಗೂ ಕೂಡ ಗೊತ್ತಿದೆ, ಗೌರವಾನ್ವಿತ ನಮ್ಮ ಪ್ರಧಾನಮಂತ್ರಿಗಳೇ ಹೇಳಿದರು, ನನ್ನ ದಲಿತರ ಚರ್ಮ ಸುಲಿಬೇಡಿ, ನನ್ನ ಮೇಲೆ ಬೇಕಾದರೆ ಈ ಥರ ಮಾಡಿ ಅಂತ ಅವರು ಒಂದು ಸಂದೇಶವನ್ನು ಕೊಟ್ಟರು. ಆ ವೇದನೆ ಇಟ್ಟುಕೊಂಡೇ ಆ ಇಂಥ ಒಂದು ಏನು ಚಳವಳಿಗಳು, ಇಂಥ ಒಂದು ಪ್ರಕರಣಗಳು ಉಡುಪಿಯಲ್ಲಿ ಕೂಡ, ಉಡುಪಿ ಮಂಗಳೂರು ಕಡೆಗಳಲ್ಲಿ ಕೂಡ ನಡೀತಾ ಇದೆ. ಅದರ ಒಂದು ತರಬೇತಿಯನ್ನು ಕೂಡ ನಮ್ಮ ಜನಗಳಿಗೆ ಸಿಗಬೇಕು.
ಮಾಹಿತಿ ಸಿಗಬೇಕು. ಕರಾವಳಿಯಲ್ಲಿ ಒಳ್ಳೆಯ ಒಂದು ಜಾಗೃತಿ ಮೂಡಿಸಬೇಕು ಆಶೆ ಇಟ್ಕೊಂಡು ಮಾಡಿದ್ರಿ. ಮತ್ತೆ ಇಲ್ಲಿ ಯಾವ ರೀತಿಯಲ್ಲಿ ನಕಲಿ ಗೋರಕ್ಷಕರು ಮತ್ತೆ ನೈತಿಕ ಪೊಲೀಸ್ಗಿರಿ ಇದೆ, ಇದೆಲ್ಲವನ್ನು ನಾವು ನಮ್ಮ ಎಲ್ಲ ಭಾಗದ ಧ್ವನಿಯಾಗಿ ಇದನ್ನು ಮಾಡಬೇಕು. ಉಡುಪಿಯಲ್ಲಿ ಜಯನ್ ಮಲ್ಪೆ ಅವರು ಲೈನ್ ಅಲ್ಲಿ ಇದ್ದಾರೆ, ಮಾತಾಡಿಕೊಂಡು ಚರ್ಚೆ ಮುಂದುವರಿಸೋಣ. ಹಲೋ 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 ಹಲೋ, ಕರೆ ಕಟ್ ಆಯ್ತು, ಕರೆ ಕಟ್ ಆಗಿದೆ. ನಾವು ಮತ್ತೆ ಸರಿ ಸರ್ ಉದ್ದೇಶ ಅದೇ ಅಂದ್ರೆ ಅದಕ್ಕೋಸ್ಕರವೇ ನೀವು ಕರಾವಳಿಯ ಭಾಗದಲ್ಲಿ ಉಡುಪಿಯನ್ನು ಆಯ್ಕೆ ಮಾಡಿಕೊಂಡು ಆಯ್ಕೆ ಮಾಡಿಕೊಂಡಂತ ಸಂದರ್ಭದಲ್ಲಿ ಆರಂಭಿಕವಾಗಿ ಭೂಮಿ ಮತ್ತು ಆಹಾರದ ವಿಷಯವನ್ನು ಪ್ರಧಾನವಾಗಿ ಇರಿಸಿಕೊಂಡಂತಹ ಹೋರಾಟ ಒಂದು ರೀತಿಯಲ್ಲಿ ನೀವು ಹೇಳಿದ ಹಾಗೆ ಆರಂಭದಲ್ಲಿ ಎಷ್ಟು ಪ್ರಚಾರ ಸಿಗಬೇಕಿತ್ತೋ ಸಂಘಟನೆಗೆ ಅದು ಸಿಗಲಿಲ್ಲ. ಕಾರ್ಯಕ್ರಮದ ಬಳಿಕ ಸಾಕು ಸಾಕು ಅನ್ನುವಷ್ಟು ಪ್ರಚಾರ ಸಿಕ್ಕಿತ್ತು. ಮತ್ತೊಂದು 15 ದಿವಸಕ್ಕೆ ಇದು ಮುಂದುವರಿಯುತ್ತೆ ಈ ಪ್ರಚಾರ ಅನ್ನುವ ಹಾಗೆ ಮಾಹಿತಿ ಆದಷ್ಟು ಹಂಚಿ ಹೋಗಿ ಜಯನ್ ಅವರ ಜೊತೆ ಮಾತಾಡಿಕೊಳ್ಳೋಣ. ಹಲೋ ಹಲೋ ನಮಸ್ತೆ, ಜಯನ್ ಮಲ್ಪೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಎಡಬಲಗಳ ತಾಕತ್ತು ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸ್ತಾ ಇದ್ದೀರಿ. ಚಲೋ ಉಡುಪಿ ಕಾರ್ಯಕ್ರಮದ ನಂತರದ ಬೆಳವಣಿಗೆಗಳಲ್ಲಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ಕರೆಯಲಾದ ಸುದ್ದಿಗೋಷ್ಠಿಯಲ್ಲಿ ಶ್ರೀಕೃಷ್ಣ ಮಠಕ್ಕೆ ಮುತ್ತಿಗೆ ಹಾಕಿದರೆ ನಮ್ಮ ತಾಕತ್ತನ್ನು ತೋರಿಸಬೇಕಾದಂತಹ ಸಂದರ್ಭ ಬರ್ತದೆ ಅನ್ನುವಂತಹ ತಾಕತ್ತಿನ ಒಂದು ಧ್ವನಿ ಬಂದ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ. ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಜಯನ್ ಮಲ್ಪೆ ಅವರೇ? ಮಠದ ಮುತ್ತಿಗೆ ಹಾಕುವಂಥದ್ದು ಅಥವಾ ಅದನ್ನು ವಿರೋಧಿಸುವಂಥದ್ದು ಎರಡೂ ಸೈಡ್ ನಾವು ಅದು ಬಾಲಿಷವಾದ ಹೇಳಿಕೆ. ಮುಖ್ಯವಾಗಿ ಆಗಸ್ಟ್ನಲ್ಲಿ ಏನು ಊನಾ ಮಾದರಿಯ ಚಳವಳಿಯನ್ನು ಪ್ರಾರಂಭಿಸಬೇಕಂತ ಬೆಂಗಳೂರಲ್ಲಿ ಒಂದು ಸೋಷಿಯಲ್ ಮೀಡಿಯಾದ ಅದರಲ್ಲಿ ಕೂಡ ದಲಿತರೇ ಇದ್ದಂಥ 4-5 ಜನ ದಲಿತರೇ ಮಾತುಕತೆ ನಡೆಸ್ತಾರೆ. ಆನಂತರ ಅದರ ಬಗ್ಗೆ ಒಂದು ಫೇಸ್ಬುಕ್ನಲ್ಲಿ ಅವರು ಹೊರಡಿಸ್ತಾರೆ ಈ ತರ ಊನಾ ಮಾದರಿ ಚಳವಳಿ. ಅದಕ್ಕೆ ಅಭೂತಪೂರ್ವವಾದ ಬೆಂಬಲ ಸಿಕ್ಕಿದ್ದು 35,000 ಹೆಚ್ಚು ವಾಟ್ಸಪ್ನಲ್ಲಿ ಮೆಂಬರ್ಸ್ ಗಳಾಗ್ತಾರೆ. ಆ ಬಳಿಕ ಒಂದು ಸಭೆ ಸೇರಿ ಫ್ರೀಡಂ ಪಾರ್ಕ್ ನಲ್ಲಿ ಸಭೆ ಸೇರಿ ದ್ವಾರಕನಾಥ್ ಮತ್ತು ದೇವನೂರು ಮಾದೇವ ಅವರ ನಡುವೆ ಒಂದು ಸಭೆ ನಡೀತದೆ. ಅಲ್ಲಿ ಇಡೀ ಸಭೆಯನ್ನ ಒಂದು ಚಳವಳಿಯನ್ನ ಅಂದ್ರೆ ಉಡುಪಿಯಲ್ಲಿ ಮಾಡ್ಬೇಕಂತ ತೀರ್ಮಾನ ಆಗ್ತದೆ. ಆ ತೀರ್ಮಾನ ಅಂದ್ರೆ ದಲಿತರು ಉಡುಪಿಯಲ್ಲಿ ನಿಜವಾಗಿಯೂ ಸಂಖ್ಯೆ ಕಡಿಮೆ, ತಮ್ಗೆ ಗೊತ್ತಿದೆ ಅತ್ಯಂತ ಕಡಿಮೆ. ಆದ್ರೆ ಕರಾವಳಿ ಭಾಗದಲ್ಲಿ ಆಗ್ತಕ್ಕಂತಹ ಹಿಂಸೆ ಮತ್ತೆ ಬೇರೆ ಬೇರೆ ಸ್ವರೂಪವನ್ನು ಇಟ್ಕೊಂಡು ಯಾವುದೇ ಕಾರಣಕ್ಕೆ ಕೃಷ್ಣ ಮಠದ ಇದಲ್ಲ, ಆಹಾರ ನಮ್ಮ ಆಯ್ಕೆ ಮತ್ತು ಭೂಮಿ ನಮ್ಮ ಹಕ್ಕು ಅನ್ನೋ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಈ ಬೇಡಿಕೆಗಳನ್ನಿಟ್ಟು ಪ್ರಾರಂಭ ಆಗಿದೆ. ಆಗಲೂ ಕೂಡ ಇಡೀ ಆ ಸಭೆಯಲ್ಲಿ ಯಾವುದೇ ಸಾಕಷ್ಟು ಜಿಲ್ಲೆ ರಾಜ್ಯದಲ್ಲಿ ದಲಿತ ಸಂಘಟನೆಯ ಬಹುತೇಕ ನಾಯಕರುಗಳು ಇದ್ರು ಕೂಡ ಆ ಸಭೆಯಲ್ಲಿ ಆಯ್ಕೆಯಾಗಿದ್ದು ಯುವ ಜನರ ಮೂಲಕ ಈ ಕಾರ್ಯಕ್ರಮವನ್ನ ಆಯೋಜಿಸಬೇಕಂತ. ಇವತ್ತು ಎಲ್ಲರೂ ಸೇರಿಕೊಂಡು ಒಂದು ಕಾರ್ಯಕ್ರಮ ಒಂದು ಆಂದೋಲನದ ಪ್ರಾರಂಭ ಆಯಿತು. ಉಡುಪಿಗೆ ಬರುವಾಗಲೂ ಕೂಡ ನಮ್ಮ ಕಾರ್ಯಕ್ರಮ ಆಹಾರ ನಮ್ಮ ಹಕ್ಕು ಮತ್ತೆ ಭೂಮಿ ನಮ್ಮ ಹಕ್ಕು ಅನ್ನುವ ಇದರ ನಡುವೆ ಚಳವಳಿ ಅಭೂತಪೂರ್ವ ಯಶಸ್ವಿ ಆಯಿತು. ಇಲ್ಲಿ ಕೂಡ ಒಂದು ತಾವು ಗಮನದಲ್ಲಿರಬೇಕು, ಚರ್ಚೆ ಒಂದು ಬಹಳ ನನಗೆ ಮೊನ್ನೆ ಕಳೆದ ಒಂದು 15 ದಿವಸದಿಂದ ನಾನು ಗಮನಿಸುತ್ತಿದ್ದೇನೆ, ಇದೊಂದು ಕಮ್ಯುನಿಸ್ಟ್ ನೆಲೆಯಲ್ಲಿ ನಡೆದ ಕಾರ್ಯಕ್ರಮ ಅಂತ ಒಂದು ಮುಖವಾಡ ಬರ್ತಾ ಇದೆ. ಅದು ಅದರ ಹಿನ್ನೆಲೆ ಒಂದು ಸಣ್ಣದಾದಂತಹ ಧ್ವನಿ ಇದೆ ಜಯನ್ ಅವರೇ. ಉದ್ದೇಶ ಪಟ್ಟಾಗ್ಲಿ ಅಥವಾ ಉದ್ದೇಶ ರಹಿತವಾಗಿಯೇ ಆಗ್ಲಿ, ಆಹಾರ ಮತ್ತು ಭೂಮಿಗೆ ಸಂಬಂಧಪಟ್ಟಂತಹ ಚಳವಳಿಯ ಸ್ವರೂಪ ಯಾವುದೋ ಒಂದು ಕ್ಷಣದಲ್ಲಿ ತನ್ನ ಹತೋಟಿಯನ್ನು ಕಳೆದುಕೊಂಡು ದಿಕ್ಚ್ಯುತಿ ಹೊಂದಿದ ಕಾರಣದಿಂದಲಾಗಿ ಅದು ನೇರವಾಗಿ ಪೇಜಾವರ ಶ್ರೀಗಳ ಮೇಲಿನ ಮಾತಿನ ದಾಳಿಯಾಗಿಯೋ ಅಥವಾ ಸಹಪಂಕ್ತಿ ಭೋಜನದ ಒಂದು ದಾಳಿಯ ವಿಚಾರವಾಗಿಯೋ ಬದಲಾಯಿತೋ ಹೇಗೆ ಅನ್ನುವಂತಹ ಒಂದು ಪ್ರಶ್ನೆ ಇರುವ ಕಾರಣಕ್ಕಾಗಿ ಇದು ಈ ಸ್ವರೂಪ ಪಡೆಯಿತೋ ಏನೋ ಅಂತ ನಿಮ್ಮ ಮಾತಿಗೆ ಹೇಳ್ತೇನೆ. ಕಮ್ಯುನಿಸ್ಟರು ಎಲ್ಲಿಯೂ ಕೂಡ ಈಗ ಇದರಲ್ಲಿ ಫ್ಲಾಗ್ ಇಟ್ಕೊಂಡು ಅಂದ್ರೆ ಅಲ್ಲಿ ನಮ್ಮ ಮೂಲ ಆಟೆ ಒಂದು ಅಂಬೇಡ್ಕರ್ ಅವರ ಭಾವಚಿತ್ರ ಮತ್ತೆ ನೀಲಿ ಬಾವುಟ, ಈ ಎರಡನ್ನೇ ಇಟ್ಕೊಂಡು ಯಾರು ಕೂಡ ಬರಬಹುದನ್ನು ಸಾಮಾನ್ಯವಾಗಿ ತಾವು ಗಮನಿಸಬಹುದು. ಕಮ್ಯುನಿಸ್ಟ್ ಅವರು ತಮ್ಮ ಫ್ಲಾಗ್ ಅನ್ನು ಬಿಟ್ಟು, ಕಾಂಗ್ರೆಸ್ನವರು ಕೂಡ ತಮ್ಮ ಫ್ಲಾಗ್ ಅನ್ನು ಬಿಟ್ಟು ಇದಕ್ಕೆ ಕಾರ್ಯಕ್ರಮಕ್ಕೆ ಬರುವುದಿಲ್ಲ. ಆದ್ರೆ ಒಂದು ಚಳುವಳಿಯನ್ನ ಸಾಯಿರದೇ ಚಳುವಳಿಯನ್ನ ನಂಬಿಕೊಂಡು ಎಲ್ಲಾ ಪಕ್ಷ ಭೇದ ಮರೆತು ಎಲ್ಲರೂ ಬಂದಿದ್ದಾರೆ. ಹಾಗಾಗಿ ಇದು ಕಮ್ಯುನಿಸ್ಟ್ ಅಥವಾ ಎಡಪಂಥೀಯ ಅಂತ ಹೈಲೈಟ್ ಮಾಡುವುದು ತಪ್ಪಾಗ್ತದೆ. ಎರಡನೇದು ಕೃಷ್ಣ ಮಠದ ಮುತ್ತಿಗೆ ಬಗ್ಗೆ ಅದು ತಾವು ತೀರ ಬಹಳ ನಮ್ಮ ಹತ್ತಿರದಲ್ಲಿ ನೀವು ನೋಡಿದ್ರೆ ಗಮನಕ್ಕೆ ಗೊತ್ತಾಗ್ತದೆ. ನಾವು ಒಬ್ಬ ಕರೆದಂತ ಒಬ್ಬ ಗೆಸ್ಟ್ ಮಾತ್ರ, ಯಾರು ಕೂಡ ಮಾತಾಡಲಿಲ್ಲ. ಗೆಸ್ಟ್ ಮಾತಾಡುವುದಕ್ಕೂ ಕಾರಣ ಇತ್ತು, ಗುಜರಾತ್ನಿಂದ ಬಂದಂತ ಗೆಸ್ಟ್
ಕಾರಣ ಇತ್ತು. ಒಂದು ಅದೇ ದಿವಸದ ಮೊದಲನೇ ದಿನ ರಾತ್ರಿ ಫೇಸ್ಬುಕ್ ಅಲ್ಲಿ ಒಂದು ಕಮೆಂಟ್ಸ್ ಬರ್ತದೆ, ದಲಿತರು ಉಡುಪಿಗೆ ಬಂದು ಗಲೀಜು ಮಾಡ್ತಾರೆ, ನಾವು ಅದನ್ನು ಪತ್ತೆ ಮಾಡ್ತೇವೆ ಅಂತ ಒಂದು ಇದು ಬಂತು. ಆ ಕಾರಣಕ್ಕೋಸ್ಕರ ಈ ಒಂದು ಉತ್ತರ ಬಂತು. ಆದ್ರೆ ಅಂದ್ರೆ 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 ನೀವು ಹೇಳುವ ಪ್ರಕಾರ ಒಂದು ನಿಮಿಷ ಸರ್, ಗುಜರಾತಿನ ಅವರ ಹೇಳಿಕೆ ಬಿಟ್ಟು ನಮ್ಮ ಹೇಳಿಕೆ ಅಲ್ಲ, ಯಾವುದೇ ಸಂಘಟನೆಯ ಆಯೋಜಕರ ಮಾತಲ್ಲ. ಓಕೆ, ಮುತ್ತಿಗೆ ಹಾಕ್ಲಿ ಮುತ್ತಿಗೆ ಹಾಕದೇ ಇರಲಿ, ಯಾವುದಕ್ಕೂ ಕೂಡ ಈ ಚಳವಳಿಯ ಮೂಲ ಸ್ವರೂಪದಲ್ಲಿ ನಾವು ಬದಲಾವಣೆ ಕಾಣುವುದಿಲ್ಲ. ಓಕೆ 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 ಜಯನ್ ಅವರು, ನಿಮಗೆ ನಿಮಗೆ ಈ ಕಾರ್ಯಕ್ರಮದ ಮೂಲ ಆಶಯದ ಬಗ್ಗೆಯೂ ಒಂದು ಕಲ್ಪನೆ ಇದೆ ಅಂತ ಅಂದ್ಕೊಳ್ತೇನೆ. ಅಧ್ಯಕ್ಷರು, ಸಮಾರಂಭದ ಅಧ್ಯಕ್ಷರು ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಸುಂದರ ಮಾಸ್ತರ್ ಅವರು. ಕೃಷ್ಣ ಮಠಕ್ಕೆ ಹೋಗಿ ನಮ್ಗೆ ಏನು ಆಗ್ಬೇಕಾಗಿಲ್ಲ, ಕೃಷ್ಣ ಮಾಡಿ ಹೋಗಿ ನಮ್ಗೆ ಏನು ಬರ್ತಿಲ್ಲ, ನಮ್ಗೆ ಅದರ ಬಗ್ಗೆ ಗೌರವ ಇದೆ ಇಲ್ಲ ಬೇಡ. ಆದ್ರೆ ನಮ್ಗೆ ಪ್ರಗತಿಪರರಲ್ಲಿ ಕೂಡ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂದ್ರೆ, ನಮ್ಗೆ ನಮ್ಮದೇ ಆದ ಧರ್ಮ ಇದೆ, ಬೌದ್ಧ ಧರ್ಮಕ್ಕೆ ಸೇರೋಣ ಅಂತ ಕರೆ ಕೊಡ್ಬೇಕಾಗಿದೆ. ಬೌದ್ಧ ಧರ್ಮ ನಮ್ಮ ಧರ್ಮ, ಈ ನೆಲದ ಧರ್ಮ, ಇದರ ಬಗ್ಗೆ ಹಾಗಾಗಿ ಎಲ್ಲಿ ಅಸಮಾನತೆ ಇದೆ, ಮಾನವತೆಯನ್ನ, ಸಹೋದರತೆಯನ್ನ ಮತ್ತೆ ಬಾಂಧವತ್ವವನ್ನು ಎಲ್ಲಿ ಬೋಧಿಸಿದಿಲ್ವ ಆ ಧರ್ಮದಲ್ಲಿ ಇದ್ದು ನಮ್ಗೇನು ಪ್ರಯೋಜನ ಇಲ್ಲ. ಅದನ್ನು ಬಿಟ್ಟು ಅಲ್ಲಿರ್ತಕ್ಕಂತ ಕೊಳಸನ್ನು ಶುದ್ಧ ಮಾಡೋದಕ್ಕಿಂತ ಬದಲಾಗಿ ನಾವು ನಮ್ಮ ಧರ್ಮವನ್ನ ಸ್ವೀಕರಿಸುವುದು, ಆ ಕಡೆಗೆ ನಾವು ಗಮನ ಕೊಡೋದು ಒಳ್ಳೆಯದು. ಅಂಬೇಡ್ಕರ್ ವಾದದ ಒಂದು ಕೊನೆಯ ಹಂತದ ತೀರ್ಮಾನದ ಒಲವು ನೀವು ಹೇಳ್ತಾ ಇದ್ದೀರಿ ಜಯನ್ ಅವರೇ. ನಮ್ಮ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಆಶಯದಂತೆ ಸದಾಶಯಗಳಿರುವಂತಹ ಒಂದು ಚಳವಳಿ ಅಥವಾ ದಲಿತರು ದಮನಿತರು ಆ ಶಬ್ದವನ್ನು ಬಿಟ್ಟು ವ್ಯಾಪ್ತಿಯಿಂದ ಹೊರಗೆ ಬರುವ ಹಾಗೆ, ದಮನಿತರು ಅನ್ನುವ ಶಬ್ದವೇ ಯಾರು ಸವರ್ಣೀಯರು ಅಂತ ಅಂದುಕೊಂಡಿದ್ದಾರೆ ಅಥವಾ ತಾವು ದಮನಿತರಲ್ಲ ಆ ಮಟ್ಟದಿಂದ ಮೇಲಿದ್ದೇವೆ ಅಂತ ಅಂದುಕೊಂಡಿದ್ದಾರೆ, ಅವರನ್ನು ಹಿಂಡುವಂತಹ ಶಬ್ದ ಅದು ಹಾಗೆ ಆಗದೆ ಉಳಿಲಿ ಅನ್ನುವ ಆಶಯ. ಮತ್ತು ನಿಮ್ಮ ತಪ್ಪು ಕಲ್ಪನೆಗಳ ಮೂಲಕ ಯಾವುದೋ ಒಬ್ಬ ಎಲ್ಲಿಂದಲೋ ಬಂದು ಹೇಳಿದಂತಹ ಮಾತಿಗೆ ಇಲ್ಲಿ ಇರುವಂತಹ ಸುಂದರ ಮಾಸ್ತರ್ರು ಅಥವಾ ಜಯನ್ ಮಲ್ಪೆಯವರು ಅಥವಾ ಆ ಚಲೋ ಉಡುಪಿಯ ಹಿಂದಿರುವಂಥವರು ಒಂದು ಪ್ರತಿಧ್ವನಿಯನ್ನು ನೀಡಬೇಕಾದಂತಹ ವಿಪರ್ಯಾಸಕ್ಕೆ ಎಡೆಯಾಗಿರುವುದು ಕೂಡ ಸ್ವಲ್ಪ ದುರಂತದ ಸಂಗತಿ ಅಂತ ಅಂದ್ಕೊಳ್ಳಿ. ವಾಸ್ತವ ಸತ್ಯ ಆಗಿದ್ರು ಕೂಡ ನಮ್ಗೆ ಏನಾಗಿದೆ ಅಂದ್ರೆ, ನಮ್ಮ ಮೂಲ ಆಶಯ ದೈವಟಾಗುವಂತಾಗಿ, ಇದು ಏನು ಅಸಮಾನತೆ ಮತ್ತೆ ಪಂಕ್ತಿ ವಾಸ್ತವವಾಗಿದ್ರು ಕೂಡ ಅದೇ ನಮ್ಮ ಇದಲ್ಲ, ಏನಲ್ಲ ತೇಜೋರ್ ಸ್ವಾಮೀಜಿಗೆ ಆಗ್ಲಿ ಮಠಕ್ಕೆ ಆಗ್ಲಿ ಮುತ್ತಿಗೆ ಹಾಕಿ ಏನು ಬೇಕಾಗಿಲ್ಲ. ನಾನು ಹೇಳಿದಲ್ಲ, ನಮ್ಮ ಜನಕ್ಕೆ ನಾವು ಪರ್ಯಾಯವಾದ ನಮ್ಮ ಜೊತೆ ಆಸೆ ಏನಿದೆ ಆಸರ ನಮ್ಮ ಆಯ್ಕೆ, ಭೂಮಿ ನಮ್ಮ ಹಕ್ಕು, ಇದು ನಮ್ಮ ದೈವಟ ಆಗಬಾರದು. ಓಕೆ ಓಕೆ ಓಕೆ, ನಮ್ಮ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಆಶೆ ಈಡೇರ್ಲಿ ಅನ್ನೋದನ್ನು ನಾವು ಈ ಕಾರ್ಯಕ್ರಮದ ಮೂಲಕ ಹಾರೈಸ್ಲಿಕ್ಕೆ ಇಷ್ಟಪಡ್ತೇವೆ ಜಯನ್ ಅವರೇ. ಧನ್ಯವಾದಗಳು, ಧನ್ಯವಾದಗಳು ನಮ್ಮ ಜೊತೆ ಮಾತಾಡಿದ್ದಕ್ಕೆ. ಸರಿಯಾಗಿ ಹೇಳಿದ್ದಾರೆ ಅವರು. ನೀವು ಸ್ವಲ್ಪ ಹಿಂದಿನಿಂದ ಬರಬೇಕಿದೆ ಕಾರ್ಯಕ್ರಮದ ಹಿನ್ನೆಲೆ ಆಯೋಜನೆಯಲ್ಲಿ ಎಲ್ಲರೂ ಬೆಂಗಳೂರಿನಲ್ಲಿ ಒಟ್ಟು ಸೇರಿ ಒಂದು 15 ದಿನಗಳಲ್ಲಿ ಒಟ್ಟಾದಂತಹ ಒಂದು ಅಭಿಪ್ರಾಯದ ಸ್ವರೂಪ ವಾಟ್ಸಾಪ್ನ ಸಂಖ್ಯೆಯ ಮೂಲಕ 35,000ಕ್ಕೆ ಏರಿ ಎಲ್ಲೋ ಒಂದು ಕಡೆ ಈಗ ಜಯನ್ ಅವರು ಹೇಳಿದ ಹಾಗೆ ಒಂದು ಗುಂಪಾಗಿ ಬಂದಂತಹ ಸಂದರ್ಭದಲ್ಲಿ ಯಾರೋ ಒಬ್ಬ ಯಾವುದೋ ಒಂದು ಸಾಧಾರವಾದ ಅಥವಾ ನಿರಾಧಾರವಾದ ಹಿನ್ನೆಲೆ ಜೊತೆಗೆ ಆಡಿದಂತಹ ಮಾತು ಈ ಒಂದು ಅಭಿಪ್ರಾಯ ವ್ಯತ್ಯಾಸಕ್ಕೆ ಎಲ್ಲಿಯವರೆಗೆ ಅಂದರೆ ಹೋರಾಟ ಮಾಡಿದವರು ಕಮ್ಯುನಿಸ್ಟರು ಅಂತ ಅನ್ನುವವರೆಗೆ ಆಯಿತು ಅನ್ನುವ ಅಭಿಪ್ರಾಯವನ್ನು ಜಯನ್ ಮಲ್ಪೆಯವರು ಹೇಳಿದ್ದ ಹಿನ್ನೆಲೆಯಲ್ಲಿ, ಮತ್ತು ಅವರೇ ಹೇಳಿದ ಹಾಗೆ ಬಹುಶಃ ಈ ಮಾತನ್ನು ನೀವು ಕೂಡ ಒಪ್ಪಿಕೊಳ್ತೀರಿ ಅಂತ ಅಂದುಕೊಳ್ತೇನೆ. ಆ ಕ್ಷಣಕ್ಕೆ ಅಲ್ಲಿ ಆಡಿದ ಮಾತಿಗೂ ಮೂಲ ಹೋರಾಟಕ್ಕೂ ಯಾವ ಸಂಬಂಧವೂ ಇಲ್ಲ. ಖಂಡಿತ ಖಂಡಿತ ಸಂಬಂಧವೇ ಇಲ್ಲ ಅದು. ಯಾಕಂದ್ರೆ ಒಬ್ಬ ವ್ಯಕ್ತಿ ದೂರದಿಂದ ಬಂದಾಗ ಅಲ್ಲಿರುವ ಸಮಸ್ಯೆಗಳನ್ನ ಏನೋ ತಿಳ್ಕೊಳ್ತಾರೆ, ಅವ್ರ ಭಾಷೆನೇ ಅಭಿವ್ಯಕ್ತಿ ಮಾಡಬಾರ್ದು ನಮ್ಗೆ ಏನೇನು ಗೊತ್ತಾಗುದಿಲ್ಲ ಮಾಡ್ತಾರೆ. ಮಾಡಿದ ಕೂಡಲೇ ನಮ್ಮ ಇಡೀ ಕಾರ್ಯಕ್ರಮವನ್ನು ನೀವು ಅದಕ್ಕೆ ಲಿಂಕ್ ಮಾಡುದು ಸರಿಯಲ್ಲ. ನಮ್ಮ ಮುಖ್ಯವಾದ ನೇರವಾಗಿ ಈ ಕಾರ್ಯಕ್ರಮದ ಬಗ್ಗೆ ಇಂತಹ ಅಭಿಪ್ರಾಯವನ್ನು ಕೊಡ್ತಾರೆ ಅಂದ್ರೆ ಅದು ಸಾರ್ವಜನಿಕವಾಗಿ ಹೇಳಿದಂತದ್ದೇ ಮಾಧ್ಯಮದ ಮೂಲಕ. ಅದಕ್ಕೊಂದಷ್ಟು ಒಂದು ವೇಳೆ ಆ ಪಾಯಿಂಟ್ ಈಗ ನಾ ಅಲ್ಲಿ ಜಿಗ್ನೇಶ್ ಮೇವಾನಿ ಹೇಳಿದ್ದಾರೆ ಅಂತ ಎಣಿಸುವ, ಉಡುಪಿಯಲ್ಲಿ ಅದು ಇಲ್ಲದಿದ್ದರೆ ಯಾಕೆ ಅದು ವಿಲೇಪಿಸಬೇಕು, ಅದರ ಬಗ್ಗೆ ಮಾತಾಡ. ಹಲೋ, ಉಡುಪಿಯಲ್ಲಿ ಇಲ್ಲ ಅಂತ ಹೇಳಿ ಅದು. ಹಲೋ ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ, ಯಾರು ಮಾತಾಡ್ತಿದ್ದೀರಿ ಅಲ್ಲಿಂದ? ಸರ್, ನಾನು ಮೊಹಮ್ಮದ್ ಆರಿಫ್ ಅಂತ ಹೇಳಿ ಸೇಫ್ ಅವರ ಬ್ಲಡ್ ಟೀಮ್ ಇಂದ ಮಾತಾಡ್ತಿದ್ದೇನೆ. ಹೇಳಿ ಹೇಳಿ ಮೊಹಮ್ಮದ್ ಆರಿಫ್ ಅವರೇ. ಸುಂದರ್ ಹೇಳಿ ಸರ್. ಹೇಳಿ. ಧನ್ಯವಾದಗಳು. ಹೇಳಿ ಹೇಳಿ. ಉಡುಪಿಕನ ಕಾರ್ಯಕ್ರಮ ಒಳ್ಳೆ ಕಾರ್ಯಕ್ರಮ, ನಾವು ಯಾವಾಗ ಯಾವಾಗ ಸಪೋರ್ಟ್ ಮಾಡ್ಬೇಕು ಸರಿ. ಯಾಕಂತ ಹೇಳಿದ್ರೆ ಅದು ಒಳ್ಳೆ ಕಾರ್ಯಕ್ರಮ ಅಂದ್ರೆ ನಾನು ಯಾಕೆ ಹೇಳುದಂದ್ರೆ
ಅಲ್ಲಿ ಯಾವುದೇ ಒಂದು ಜಾತಿ ಧರ್ಮದ ಬಗ್ಗೆ ಯಾರು ಮಾತಾಡಬಾರ್ದಿತ್ತು. ಆದ್ರೆ ಇದು ಏನಾಗಿದೆ ಅಂದ್ರೆ, ಇದನ್ನು ಉಡುಪಿಯಲ್ಲಿ ಶ್ರೀ ಪೇಜಾವರ ಸ್ವಾಮಿಯ ಅವರನ್ನೇ ಟಾರ್ಗೆಟ್ ಮಾಡಿದ್ದಾರೆ. ಇದು ನನ್ನ ಒಂದು ವಾದ ಏನಂದ್ರೆ, ಇದು ತಪ್ಪು ಅಂತ ನಾನು ಹೇಳ್ತೇನೆ. ಯಾಕೆಂತ ಹೇಳಿದ್ರೆ, ಪೇಜಾವರ ಸ್ವಾಮಿಯವರು ಎಲ್ಲ ಧರ್ಮದವರನ್ನು ಒಂದೇ ಸಮಾನವಾಗಿ ನೋಡ್ತಿದ್ದಾರೆ. ನೀವು ಅಂದ್ರೆ ನಾನು ಹೇಳಿ ಸುಳ್ಳಾಗ್ಬೋದು, ನಾನು ಮುಸ್ಲಿಮ್ಸ್ ಆಗಿರ್ಬೋದು, ಆದ್ರೆ ನಾನು ಅವ್ರ ನಿಕಟ ಸಂಬಂಧ ತುಂಬಾ ಹತ್ತಿರಗಳು ನಾನು ನೋಡ್ತೇನೆ. ಯಾಕೆಂತ ಹೇಳಿದ್ರೆ, ಅವ್ರದ್ದು ಈಗ ನೀವೇ ನೋಡ್ಬೋದು, ನಮ್ಮ ಹುಕ್ಕಿಕಟ್ಟೆಯಲ್ಲಿ ಹಾಸ್ಟೆಲ್ ಇದೆ, ಅದರಲ್ಲಿ ಬ್ರಾಹ್ಮಣರು 5 ಜನ ಇದ್ದಾರೆ, ದಲಿತರು ಒಂದು 35 ಜನ ಸ್ಟೂಡೆಂಟ್ಸ್ ಇದ್ದಾರೆ. ಅಂದ್ರೆ ಅಲ್ಲಿ ಎಲ್ಲರಿಗೆ ಒಂದು ಸಮಾನತೆ ನೀಡಿದ್ದಾರೆ. ಅದೇ ರೀತಿ ಅವರೀಗ ವೈದ್ಯಕೀಯ ವೆಚ್ಚ ನೋಡ್ಬೋದು, ವೈದ್ಯಕೀಯ ವೆಚ್ಚದಲ್ಲಿ ಅವರು ದಿನಾ ವೈದ್ಯಕೀಯ ವೆಚ್ಚ ಮಾಡ್ತಿದ್ದಾರೆ. ಅಲ್ಲಿ ದಲಿತರಿಗೆ ಮತ್ತೆ ಮುಸ್ಲಿಮರಿಗೆ ಕ್ರೈಸ್ತರಿಗೆ ಎಷ್ಟೋ ಜನ ಬರ್ತಾರೆ. ಅವರು ಬ್ರಾಹ್ಮಣ್ಸ್ ಅಲ್ಲಿ ಆದಷ್ಟು ಕಮ್ಮಿ, ಹಿಂದೂಗಳಲ್ಲಿ ತುಂಬಾ ಕಮ್ಮಿ ಬರ್ತಾರೆ. ಯಾಕೆಂತ ಹೇಳಿದ್ರೆ ಅವರು ಓಕೆ ಆರಿಫ್ ಅವರೇ, ಪೇಜಾವರ ಸ್ವಾಮಿಗಳ ವೈಯಕ್ತಿಕವಾದಂತಹ ಘನತೆಗಳ ಬಗ್ಗೆ ಯಾರಿಗೂ ಅಗೌರವವಿಲ್ಲ. ಅಕಸ್ಮಾತ್ ಆಗಿ ಸಾಂದರ್ಭಿಕವಾಗಿ ಅಷ್ಟೇ ಆಡಿದ ಮಾತು ಪ್ರಮಾದವಶಾತ್ ಎಂಬುದಾಗಿ ಈ ಕಾರ್ಯಕ್ರಮದ ಈ ಹಿಂದಿನ ಭಾಗದಲ್ಲಿ ಕೂಡ ಹೇಳಲ್ಪಟ್ಟಂತಹ ವಿಚಾರ ಆಗಿದೆ. ನೀವು ಹೇಳಿದ ಹಾಗೆ ಒಂದು ಚಳವಳಿಯತ್ತ ಲಕ್ಷ್ಯವಾಗಿರಿಸಿಕೊಂಡಿದ್ದಂತಹ ದಮನಿತರ ಒಂದು ಸಂಘಟನೆ ನೋವಿನ ಹೋವನ್ನು ಹೊರ ಚೆಲ್ಲುವ ಸಂದರ್ಭದಲ್ಲಿ ಈ ರೀತಿಯ ಪ್ರಮಾದ ನಡೆದಿದೆ ಅನ್ನುವುದನ್ನು ಸ್ವತಃ ಅಧ್ಯಕ್ಷರು ಕೂಡ ಹೇಳಿದ್ದಾರೆ. ಅವರು ತಮ್ಮ ಮಾತಾಡಿದ್ದಾರೆ, ಸರಿ ಅದನ್ನ ನಾನು ಒಪ್ಕೊಳ್ತೇನೆ. ಅವ್ರಿಗೂ ಅಂದ್ರೆ ಇದರ ಬಗ್ಗೆ ತುಂಬಾ ಅವರ ಅಂದ್ರೆ ಅವರ ಧರ್ಮದಲ್ಲಿ ಅವರು ಏನ್ ಮಾಡ್ತಾರೆ ಅಂತ ನಮ್ಗೆ ಅದು ಗೊತ್ತಿಲ್ಲ. ಅವ್ರ ಧರ್ಮ ಅವರನ್ನು ಪ್ರೀತಿ ಮಾಡಿ, ಸ್ವಾಮಿ ಅವರು ಅದೇ ಹೇಳೋದು, ಮುಸ್ಲಿಂ ಅವರು ಮುಸ್ಲಿಂ ಧರ್ಮವನ್ನು ಪ್ರೀತಿ ಮಾಡಿ, ಹಿಂದೂ ಹಿಂದೂ ಧರ್ಮವನ್ನು ಪ್ರೀತಿ ಮಾಡಿ, ಯಾರು ಅವ್ರವ್ರ ಧರ್ಮ ಬಿಟ್ಟು ಕೊಡಲ್ಲ. ಸರಿ, ಇದಕ್ಕೆ ನಾವು ಸುಂದರ ಮಹೇಶ್ ಅವರಿಗೆ ಯಾವಾಗ ತಿಳಿದು ಕೊಡ್ತೇನೆ. ಯಾಕಂದ್ರೆ ಅವರ ಧರ್ಮವನ್ನು ನಾವು ಬಿಟ್ಟು ಕೊಡಲ್ಲ, ನಮ್ಮ ಧರ್ಮ ನಾವು ಬಿಟ್ಟು ಕೊಡಲ್ಲ. ಆದ್ರೆ ಈ ವಿಚಾರ ಉಡುಪಿಗೆ ಬಂದಾಗ ನಾನು ನನಗೆ ಬೇಸರಾಗಿದೆ ಅಂದ್ರೆ, ಸ್ವಾಮಿಯವರ ಹೆಸರನ್ನು ಬಳಸಬಾರ್ದಿತ್ತು ಅಂತ ನನ್ನ ಒಂದು ಅಭಿಪ್ರಾಯ. ಈ ಮಠದ ವಿಚಾರ, ಈ ಮಠ ಬಂದಾಗ ಎಲ್ರಿಗೆ ಬೇಕಾದ ಒಂದು ಉಡುಪಿಗೆ ಬಂದ್ರೆ ಯಾಕೆ ಪ್ರವಾಸಿಗಳು ಇಷ್ಟ ಮಠ ನೋಡ್ಬೇಕು, ಒಂದು ಮದ್ವೆ ಬೀಚ್ ನೋಡ್ಬೇಕು, ಉಡುಪಿ ಪರಿಸರ ನೋಡ್ಬೇಕು ಅಂತ ಬರ್ತಾರೆ. ಇದನ್ನು ನಾವು ಸ್ವಚ್ಛವಾಗಿರ್ಬೇಕು ಅಂತ ಸ್ವಾಮಿಯವರ ಅಭಿಪ್ರಾಯ. ಓಕೆ, ನೀವು ನಿಮ್ಮ ಅಭಿಪ್ರಾಯ ಬಹಳ ಸರಿಯಾಗಿದೆ. ನಮ್ಮ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದಗಳು ಮೊಹಮ್ಮದ್ ಆರಿಫ್ ಅವರೇ. ಸರ್, ನೀವು ಮುಂದುವರಿಸಿ. ಅಂದ್ರೆ ಈಗ ಆರಿಫ್ ಅವರು ಹೇಳೋ ಪ್ರಕಾರ ನಾವು ಪೇಜಾವರ ಸ್ವಾಮಿಗಳನ್ನು ಅಗೌರವದಿಂದ ಕಾಣಿದ್ದೇವೆ ಅಂತ ಹೇಳ್ತಾರೋ? ಅಲ್ಲ, ಅವರು ಹೇಳುವುದು ಆ ಕ್ಷಣಕ್ಕೆ ಹಾಗೆ ಆಗುವುದು ಅವಶ್ಯಕತೆ ಇರಲಿಲ್ಲ. ಅದು ಏನು ಹೇಳಲಿಕ್ಕೆ ಆಗುದಿಲ್ಲ. ಯಾರೇ ಒಬ್ಬ ಭಾಷಣಗಾರ ಅವನ ಅಭಿವ್ಯಕ್ತಿಯನ್ನು ನಾವು ಯಾವುದಲ್ಲಿ ಮೊಟಕೊಳಿಸಲು ನಮಗೆ ಆಗುದಿಲ್ಲ. ಯಾರು ಕೂಡ ಅದು ಎಲ್ಲ ಕಡೆಯಲ್ಲಿ ನಡೆದೇ ನಡೆತದೆ. ಅದಕ್ಕೆ ಇಷ್ಟೆಲ್ಲ ರದ್ದಾಂತ ಮಾಡುವ ಅಗತ್ಯ. ಈಗ ಮಠದಲ್ಲಿ ಪಂಕ್ತಿ ಭೇದ ಇಲ್ಲ, ಸರಿ ಇದೆ ಅಂತ ಹೇಳಿದ್ರೆ ಇರ್ಲಿ, ಅದೇ ಇರ್ಲಿ. ನಾವೇನು ಪಂಕ್ತಿ ಭೇದ ಇಲ್ಲ ಅಂತ ಅವ್ರು ಹೇಳಿದ್ದಾರೆ, ಇದೆ ಅಂತ ವಾದಿಸಲಿ ಅವರು. ನಾವ್ ಹೇಳುದು ಇದೆ, ಪಂಕ್ತಿ ಭೇದ ಇದೆ ಅಂತ ವಾದಿಸಿದ್ರೆ ವಾದಿಸಲಿ ಅವರು. ಅವ್ರು ಇಲ್ಲ ಅಂತ ಹೇಳಿ ಇಲ್ಲ. ಈಗ ನಾವೇನಾದ್ರ ಬಗ್ಗೆ ಹೇಳುವುದಿಲ್ಲ. ಈಗ ಅವರು ಹೇಳಿದ್ದಾರೆ, ಈಗ ಅವ್ರು ಹೇಳ್ತಾರೆ ಪಂಕ್ತಿ ಭೇದ ನಮ್ಮಲ್ಲಿ ಇಲ್ಲ, ಸರಿಯಾಗಿದೆ ಅಂತ ಹೇಳ್ತಾರೆ. ಓಕೆ, ಅದು ಇರ್ಲಿ, ಅದು ವ್ಯವಸ್ಥೆ ಹಾಗೆ ಇದ್ರೆ ಅದನ್ನು ಹಾಗೆ ಮುಂದುವರಿಸಲಿ. ನಿಮ್ಮ ಹೋರಾಟದ ದಾರಿ ಅದಲ್ಲ ಅಂತ ಅಲ್ಲಲ್ಲ. ಈಗ ನಾವು ಈಗ ಹೇಳುದಂದ್ರೆ ಹಿಂದೂ ಧರ್ಮದಲ್ಲಿ ನಾವೆಲ್ಲ ಇದ್ದೇವೆ ಅಂತ ಹೇಳಿದಾಗ ಸಮಾನತೆ ಬೇಕು ಅಂತ ನಾವು ಇರುವಂತಿದೆ. ಈಗ ಸುಬ್ರಹ್ಮಣ್ಯದಲ್ಲಿ ಮಡೆಸ್ಥಾನ ಇದೆ, ಮಡೆಸ್ಥಾನದ ಬಗ್ಗೆ ನಾವು ಹೋರಾಟ ಮಾಡುವಾಗಲೂ ಕೂಡ ಅಲ್ಲಿ ಮಲೆ ಕುಡಿಯರಣಿ ಎತ್ತಿ ಕಟ್ಟಿ ಅದನ್ನು ಉಳಿಸಿಕೊಂಡ್ರು. ಅಲ್ಲಿ ಮಲೆ ಕುಡಿಯರಣಿ ಎತ್ತಿ ಕಟ್ಟಿ ಅದು ಉಳಿಸಿಕೊಂಡ್ರು. ಇಲ್ಲಿ ಕೂಡ ಒಂದು ವರ್ಗವನ್ನು ಉಳಿಸಿಕೊಂಡು ಅದನ್ನು ಉಳಿಸಿಕೊಳ್ತಾರೆ. ನಾವೇನು ಮಾಡ್ಲಿಕ್ಕೆ ಆಗುದಿಲ್ಲ, ಉಳಿಸಿಕೊಳ್ತಾರೆ. ಇದು ಬೇಕೇ ಅಂತ, ಪಂಕ್ತಿ ಭೇದ ಬೇಕೇ ಅಂತ ಹೇಳುವ ಚರ್ಚೆಯನ್ನು ಮುಂದುವರಿಸುವ ಮೊದಲು ಒಂದು ಕರೆ ಇದೆ, ಮಾತಾಡ್ಕೊಂಡು. ಹಲೋ, ನಮಸ್ತೆ, ಯಾರು ಮಾತಾಡ್ತಿದ್ರಿ, ಎಲ್ಲಿಂದ? ದಿನೇಶ್ ಅಂತ, ಬೆಳ್ಳೂರಿನಿಂದ. ಹೇಳಿ ದಿನೇಶ್ ಅವರೇ. ಇದು ಉನಾದಲ್ಲಿ ಉಡುಪಿ ಚಲ ಅಂತ ಸ್ಟಾರ್ಟ್ ಆಗಿದೆ. ಹಲೋ, ಉನಾದಲ್ಲಿ ಸ್ಟಾರ್ಟ್, ಹಲೋ, ಉನಾದಿಂದ ಸ್ಟಾರ್ಟ್ ಆಗಿದೆ ಉಡುಪಿ ಚಲ. ಉನಾದಲ್ಲಿ ದಲಿತರಿಗೆ ಅಲ್ಲಿ ದನದ ಇದು ಮಾಡುವಾಗ ಅವರಿಗೆ ಅವರನ್ನು ಥಳಿಸಿದ್ರು, ಅವರನ್ನು ಹತ್ಯೆ ಮಾಡಿದ್ರು ಅಂತಲ್ಲ. ಉನಾದಿಂದ ಉಡುಪಿಗೆ ಬರುವ ಅಗತ್ಯ ಇತ್ತ, ಒಂದು. ಎರಡನೇದ್ದು, ಉನಾದಲ್ಲಿ ಅವ್ರು ಏನ್ ಮಾಡಿದ್ರು ಅಂದ್ರೆ ಅತ್ಯುತ್ತಮ ಕೆಲಸ ಮಾಡಿದ್ದಾರೆ. ನಾವಿನ್ನು ಸತ್ತ ದನವನ್ನು ಮುಟ್ಟುದಿಲ್ಲ ಅಂತ, ಹೌದಾ? ಸರಿ, ಅದೇ ಉಡುಪಿಗೆ ಬರುವಾಗ ಪಂಕ್ತಿ ಭೇದಕ್ಕೆ ಇವ್ರು ಯಾಕೆ ಇದು ಮಾಡ್ತಾರೆ? ಇವರು ಇಲ್ಲಿ ಉಡುಪಿಗೆ ಹೇಳ್ಬೇಕು, ನಮ್ಗೆ ಪಂಕ್ತಿ ಭೇದ ಇರೋದ್ರಿಂದ ನಾವು ಊಟಕ್ಕೆ ಬರುದಿಲ್ಲ. ಅದೇ ರೀತಿ ಬಹಿಷ್ಕಾರ ಹಾಕ್ಬೋದಲ್ಲ,
ಯಾಕೆ ನಾವು ಕೃಷ್ಣ ಮಠಕ್ಕೆ ಮುತ್ತಿಗೆ ಹಾಕ್ಬೇಕು ಅಂತ ಹೇಳ್ಬೇಕು? ಅಲ್ಲ, ಕೃಷ್ಣ ಮಠಕ್ಕೆ ವಿಚಾರವಾದಿಗಳು ಎಲ್ಲ, ದಿನೇಶ್ ಅವರೇ, ಕೃಷ್ಣ ಮಠಕ್ಕೆ ಮುತ್ತಿಗೆ ಹಾಕುವ ವಿಚಾರ ಇಲ್ಲ. ಅಲ್ಲ, ಅದು ಎಲ್ಲ ಟಿವಿಯಲ್ಲಿ ಬರ್ತಾ ಇದೆ, ಪೇಪರ್ನಲ್ಲಿ ಬರ್ತಾ ಇದೆ. ಅಲ್ಲ, ಅದೇ ಅದು ಏನಂದ್ರೆ, ಈಗ ಈ ಕಾರ್ಯಕ್ರಮದ ಮೂಲಕ, ಆ ಕಾರ್ಯಕ್ರಮದ ಸಮಗ್ರ ಅಧ್ಯಕ್ಷತೆಯ ಜವಾಬ್ದಾರಿಯನ್ನು ಹೊತ್ತಂತ ಸುಂದರ ಮಾಸ್ತರ್ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ ಹಾಗೆ, ಅಥವಾ ಜಯನ್ ಮಲ್ಪೆ ಅವರು ಹೇಳಿದ ಹಾಗೆ ಕೂಡ, ಕೃಷ್ಣ ಮಠಕ್ಕೆ ಮುತ್ತಿಗೆ ಹಾಕುವಂತಹ ಒಂದು ವಿಷಯವೇ ಕಪೋಲ ಕಲ್ಪಿತವಾದದ್ದು, ಅಥವಾ ಕೇವಲ ಸಾಂದರ್ಭಿಕವಾಗಿ ಆ ಸಭೆಯಲ್ಲಿ ಬಂದಂತಹ ವಿಚಾರ ಬಿಟ್ಟರೆ ಅದು ಕರಪತ್ರದಲ್ಲಿ ಎಲ್ಲಿ ಕೂಡ ಒಂದು ಶಬ್ದ ಆದ್ರೆ ಇದ್ರೆ ತೋರಿಸಿ. ಇಡೀ ಭಾರತ ನೋಡಿ, ಒಂದು ಇಡೀ ಅವ್ರು ಹೇಳ್ತಾರೆ ಗುಜರಾತಿನಲ್ಲಿ ನಡೆದಂತ ಊನಾ ಗಲಾಟೆಯನ್ನು ಇಲ್ಲಿ ಯಾಕೆ ತಂದದ? ಹಾಗಾದ್ರೆ ಗುಜರಾತ್ ಎಲ್ಲಿದೆ? ನಮ್ಮ ದೇಶದಲ್ಲಿ ಇಲ್ವಾ? ಹಾಗಾದ್ರೆ ದೇಶದಲ್ಲಿ ಅನ್ಯಾಯ ಆದಾಗ ಪ್ರತಿಭಟಿಸೋದ ಹಕ್ಕು ನಮ್ಗೆ ಇಲ್ವಾ? ನೋಡಿ ನೋಡಿ ಇವರೇ, ನೋಡಿ ಇಡೀ ದೇಶದಲ್ಲಿ ನಡೆಯುವಂತ ದಲಿತರ ಮೇಲೆ ದೌರ್ಜನ್ಯ ಆಗುವಂತ ನಾವು ಖಂಡಿಸಿದ್ದೇವೆ. ಮತ್ತೆ ನೀವು ಗುಜರಾತ್ನಲ್ಲಿ ಆದ ಘಟನೆಯನ್ನು ಇಲ್ಲಿ ಯಾಕೆ ಉಡುಪಿಯಲ್ಲಿ ಯಾಕೆ ತರ್ತೀರ ಅಂತ ನೀವು ಕೇಳ್ತಿರಲ್ಲ. ನೀವು ನಾವೇನು ಪಾಕಿಸ್ತಾನದಲ್ಲಿದ್ದೇವ? ನಾವೇನು ಪಾಕಿಸ್ತಾನದ ವಿಚಾರ ತಗೊಂಡು ಇಲ್ಲಿ ಮಾಡಿದೇವ? ಮತ್ತೆ ನೀವೇನು ಹೇಳುದು? ಎಲ್ಲಿ ಏನೇ ಆಗಿದೆ, ಏನಾಗಿದೆ? ಗಲಾಟೆ ಮಾಡಿದ್ರು ನೀವು, ನಾವು ಗಲಾಟೆ ಮಾಡ್ಲಿಲ್ಲ. ಗಲಾಟೆ ಮಾಡಿದ್ರು ನೀವು, ನಾವು ಎಲ್ಲಿಯೂ ಗಲಾಟೆ ಮಾಡ್ಲಿ, ಒಂದೇ ಒಂದು ವಿರುದ್ಧವಾದ ಘೋಷಣೆ ಮಾಡ್ಲಿಲ್ಲ ನಾವು. ನಮ್ಮ ನಿರ್ಧಾರ ಸರಿಯಾಗಿದೆ. ನೀವು ಮೈ ಮೇಲೆ ಹಾಕೊಂಡು ಪರಿಚಿಕೊಂಡದಷ್ಟೇ. ನೋಡಿ ನೋಡಿ, ದಲಿತರ ಹಿಂದುಳಿಕೆ ಕಾರಣ ಯಾರು? ನೀವು ಬಲ ನೋಡಿ, ಇಷ್ಟು ವರ್ಷ ಆದ್ರೂ ನೀವು ಮುಂದೆ ಬರಲಿಲ್ಲ ಅಂದ್ರೆ ಇದ್ರ ಮೇಲ್ವರ್ಗದವರ ಕಾರಣ ಅಲ್ಲ, ಹೌದು ಬಲಪಂಥೀಯರೇ ಕಾರಣ. ಮೇಲೆ ಬರ್ಲಿಕ್ಕೆ ನಮ್ಮನ್ನು ಮೇಲೆ ಬರ್ಲಿಕ್ಕೆ ಕಾರಣ ಕರ್ತ ಮೇಲೆ ಬರ್ಲಿಕ್ಕೆ ಕಾರಣ ಕರ್ತಾರೆ ಯಾರು? ಇವರು ಮಾಡಿದ್ರಿ ಇದರಿಂದ ಏನ್ ಗೊತ್ತಂತ ನಾನು ಹೇಳುದು ನಿಮ್ಗೆ, ನೀವು ಪ್ರತಿ ಒಂದು ಹಳ್ಳಿ ಹಳ್ಳಿಗೆ ಹೋಗಿ ಎಲ್ಲಿ ದಲಿತ ಸೇರಿ ಉಂಟು ಅಲ್ಲಿ ಈ ಕುಡಿಯುವ ಸಮಸ್ಯೆ. ಯಾಕೆ ನೀವು ದಲಿತರ ಕೇರಿ ಅಂತ ಹೇಳ್ತೀರಿ? ನೀವು ದಲಿತರ ಕೇರಿ ನೋಡಿ, ನಿಮ್ಮ ಭಾಷೆಯಲ್ಲೇ ಇದೆ ದಲಿತರ ಕೇರಿ ಅಂತ ಯಾಕೆ ಹೇಳ್ತೀರಿ ನೀವು? ಯಾಕೆ ನೀವು ದಲಿತರ ಕೇರಿ ಅಂತ ಪದ ಬಳಸ್ತೀರಿ ನೀವು? ನಾವು ಜನಗಳಲ್ಲ, ನಾವು ಕೇರಿ ಅಂದ್ರೆ ಅರ್ಥ ಏನು ಹೇಳಿ? ಅಲ್ಲಂದ್ರೆ ಮತ್ತೆ ನೀವು ನೋಡಿ, ನೀವು ಬಲಪಂಥೀಯರು, ನಮ್ಮನ್ನು ಹಿಂದುಳಿದಕ್ಕೆ ಕಾರಣವೇ ಬಲಪಂಥೀಯರು, ಎಡಪಂಥೀಯರಲ್ಲ. ದಿನೇಶ್ ಅವರೇ ಒಟ್ಟು ಕಾರ್ಯಕ್ರಮದಲ್ಲಿ ಅಥವಾ ಈಗ ನಡೆದಂತಹ ಚಲೋ ಉಡುಪಿಯ ಮೂಲ ಆಶಯ ಯಾವುದು ಆಗಿತ್ತೋ ಅದಲ್ಲದೆ ಬೇರೆ ವಿಚಾರಗಳು ಹೆಚ್ಚು ಪ್ರಖರತೆಯನ್ನು ಪಡೆದಿವೆ, ಬೆಳಕು ಕಾಣ್ತಾ ಇವೆ, ಅಥವಾ ಬಲಭಾಗದವರಿಂದ ಇದಕ್ಕೆ ಹೆಚ್ಚು ಬೆಳಕನ್ನು ಚೆಲ್ಲುವಂತಹ ಪ್ರಯತ್ನ ನಡೀತಾ ಇದೆ ಅನ್ನುವಂಥದ್ದು ಸುಂದರ ಮಾಸ್ತರ್ ಅವರ ಧ್ವನಿ. ಮತ್ತು ಅತ್ಯಂತ ಅವರು ಕಿಡಿ ಒಂದು ಹಚ್ಚಿದರೆ ಅದು ಈಗ ಬೆಂಕಿ ಮಾತ್ರ ಏನು ಮಾಡಿರ್ಬೋದು, ಆದ್ರೆ ಕಿಡಿ ಹಚ್ಚಿದವರು. ಒಂದು ವಿಷಯವನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ದಿನೇಶ್ ಪೆರಡೂರವರೇ. ಸಮಗ್ರ ಹಿಂದೂ ಸಮಾಜದ ಅಥವಾ ಭಾರತೀಯತೆಯ ಅನನ್ಯತೆಯನ್ನು ಕಾಪಾಡುವ ಹಿರಿಯಣ್ಣನ ಸ್ಥಾನದಲ್ಲಿ ಇದ್ದುಕೊಂಡು ವಿವೇಚಿಸುವಾಗ ದಮನಿತರ ಧ್ವನಿಗೆ ಕಿವಿಯಾಗುವ ಸುಖ ಹಚ್ಚಿದ ಕಿಡಿಯನ್ನು ಬೆಳಗುವಲ್ಲಿ ಇಲ್ಲ ಅಂತ ಅನ್ನುವ ವಿಚಾರವನ್ನು ಅರಿತುಕೊಂಡ್ರೆ ಈ ಚರ್ಚೆ ವಿಭಾಗ ಸರಿ. ಧನ್ಯವಾದಗಳು ನಮ್ಮ ಜೊತೆ ಮಾತಾಡಿದ್ದಕ್ಕೆ. ಮತ್ತಷ್ಟು ಚರ್ಚೆಯನ್ನು ಮುಂದುವರಿಸುವ ಮೊದಲು ಒಂದು ವಿರಾಮದ ಸಮಯ. ಇದೀಗ ಎಡಬಲಗಳ ತಾಕತ್ತು ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಮತ್ತೆ ನಮ್ಮ ನಿಮ್ಮ ಮಾತುಕತೆ ಮುಂದುವರಿಯುತ್ತದೆ ಈ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್
ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್ ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್ ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ಎಡಬಲಗಳ ತಾಕತ್ತು ನೇರ ಪ್ರಸಾರದ ಕಾರ್ಯಕ್ರಮ ಇದು. ಸುಂದರ ಮಾಸ್ತರ್ ಅವರು ಅತಿಥಿಯಾಗಿ ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಅಭಿಪ್ರಾಯಗಳನ್ನು ಹಂಚಿಕೊಳ್ತಾ ಇದ್ದಾರೆ ಮತ್ತು ಚಲೋ ಉಡುಪಿಯ ಒಟ್ಟು ಚಳವಳಿಯ ಹಿಂದೆ ನಡೆದಂತಹ ತಯಾರಿಗಳು ಮತ್ತು ಆ ಚಳವಳಿ ನಡೆದಂತಹ ಸಂದರ್ಭದ ಒಂದಷ್ಟು ಅಹಿತಕರ ಘಟನೆಗಳು ಮತ್ತು ಮಾತುಗಳು ಸಾಂದರ್ಭಿಕ ಹಿನ್ನೆಲೆಯಲ್ಲಿ ಮೂಡಿಬಂದ ವಾತಾವರಣದ ಒಂದು ತಿಳಿಯ ಚಿತ್ರಣವನ್ನು ನಮ್ಮ ಎದುರು ತೆರೆದಿಡ್ತಾ ಇದ್ದಾರೆ. ಹೇಳಿ ಮಾಸ್ತರ್ ಅವರೇ, ನೀವೇ ಹೇಳಿದ ಹಾಗೆ ಈಗ ಉಡುಪಿಯಲ್ಲಿ ಚಳವಳಿಯ ಒಂದು ಬಂದಾಗ ಘೋಷಣೆಗಳನ್ನು ಕೂಡುವ ಕೂಗಿಕೊಳ್ಳುವ ಶಿಸ್ತು ಅಥವಾ ಒಟ್ಟು ಚಳವಳಿಯ ಸ್ವರೂಪ ಹೇಗೆ ಏನು ಅಂತ ಯಾವುದಾದ್ರೂ ಒಂದು ಒಂದು ರೂಪರೇಷೆ ಸಿದ್ಧಪಡಿಸಿದ್ದಿತ್ತ ಮೊದಲು? ಖಂಡಿತ ಇದೆ, ಯಾಕಂದ್ರೆ ನಮ್ಮಲ್ಲಿ ಸುಮಾರು ಒಂದು 20 ಸಮಿತಿಗಳನ್ನು ಮಾಡಿದೆ. ಪ್ರತಿಯೊಬ್ಬರಿಗೂ ಆಯಾ ಜವಾಬ್ದಾರಿ ಕೊಟ್ಟಿದ್ದೇವೆ. ಆ ಸಮಿತಿಗಳ ಮೂಲಕ ಶಿಸ್ತುಬದ್ಧವಾಗಿ ಯಾವ ಯಾವ ಘೋಷಣೆಗಳನ್ನು ಹಾಕಬೇಕು, ಎಲ್ಲಿ ಕೂಡ ವ್ಯಕ್ತಿಗತ ಆದ ದೂರುವಂಥದ್ದೇ ಆಗಲಿ, ಪಕ್ಷವನ್ನು ದೂರದಾಗಲಿ, ಧರ್ಮವನ್ನು ದೂರದಾಗಲಿ, ಯಾವುದನ್ನು ಮಾಡಬಾರ್ದು ಅಂತ ಸ್ಪಷ್ಟವಾದ ಚಿತ್ರವನ್ನು ಕೊಟ್ಟಿದ್ದೇವೆ. ಈ ಬಗ್ಗೆ ಪೊಲೀಸ್ ಇಲಾಖೆಗಳು ಕೂಡ ಅದರ ಪ್ರತಿಯನ್ನು ಪಡ್ಕೊಂಡಿದೆ. ಕಮ್ಯುನಿಸ್ಟರ್ ಬಗ್ಗೆ ಕೂಡ ಏನೋ ಒಂದು, ಕಮ್ಯುನಿಸ್ಟರು ಉಡುಪಿಯ ಒಂದು ಸರ್ವಿಸ್ ಸ್ಟ್ಯಾಂಡಿಗೆ ಬಂದಾಗ ಒಂದು 10 ಜನ ಒಂದು ಧ್ವಜ ಇಟ್ಕೊಂಡು ನಮ್ಮ ಕಾರ್ಯಕ್ರಮ ಸ್ವಾಗತವನ್ನು ಕೋರಿದರು. ಅದನ್ನು ನಾವು ವಿರೋಧಿಸಿದ್ದೇವೆ, ಯಾಕಂದ್ರೆ ಯಾವುದೇ ಧ್ವಜ ಇರಬಾರ್ದು ಅಂತ, ಯಾವ ಪಕ್ಷವೂ ಬರಬಾರ್ದು ಅಂತ ನಾವು ಹೇಳಿ, ಯಾವ ಪಕ್ಷದ ಯಾವ ಸಂಘಟನೆಯ ಧ್ವಜ ಕೂಡ ಇರೋದು, ಒಂದೇ ಒಂದು ನೀಲಿ ಧ್ವಜ ಮಾತ್ರ. ದಲಿತ ಸಂಘರ್ಷ ಸಮಿತಿಯ ನಾವು ನೀಲಿ ಧ್ವಜ ಇಡುತ್ತೆ ಅಂಬೇಡ್ಕರ್ ಚಿತ್ರವನ್ನು, ಅದು ಮಾತ್ರ ಇಟ್ಕೊಂಡಿದ್ದೇವೆ. ಅದನ್ನು ಬದಲಾಗಿ ಯಾವುದೇ ಧ್ವಜವನ್ನು ಇಟ್ಕೊಂಡು ಬಾರ್ದು. ಮತ್ತೆ ಒಂದು 10 ನ್ಯಾಷನಲ್ ಫ್ಲಾಗ್ ಇತ್ತು ಎದುರಿನಲ್ಲಿ, ಅದು ಬಿಟ್ಟರೆ ಬೇರೆ ಯಾವುದೋ ಫ್ಲಾಗ್ ಇರಲಿಲ್ಲ, ನ್ಯಾಷನಲ್ ಫ್ಲಾಗ್ ಇತ್ತು. ಆದ್ದರಿಂದ ಇದು ನಾವು ಶಿಸ್ತುಬದ್ಧವಾಗಿ ಎಲ್ಲ ಕಡೆಯಲ್ಲಿ ಹೋಗಿದ್ದು, ಎಲ್ಲಿ ಕೂಡ ಗಲಾಟೆಗಳು ಆಗಲಿಲ್ಲ, ಯಾವುದೂ ಆಗಲಿಲ್ಲ. ಆದ್ದರಿಂದ ಆ ನಂತರ ಒಳ್ಳೆಯ ಒಂದು ವ್ಯವಸ್ಥೆಗಾಗಿತ್ತು. ಸುಮಾರು ಒಂದು 6,000 ಮಿಕ್ಕ ಜನರಿಗೆ ಊಟದ ವ್ಯವಸ್ಥೆಗಳನ್ನು ಮಾಡಿದ್ದು, ಶಿಸ್ತುಬದ್ಧವಾಗಿ ಕಾರ್ಯಕ್ರಮ ನಡೆದಿದೆ. ನಡೆದಂಥ ಸಭೆಯಲ್ಲಿ ದಿನೇಶ ಮೈನ್ಮಟ್ಟು ಅವರು ಅಥವಾ ದ್ವಾರಕನಾಥ್ ಅವರು ಈ ಕಾರ್ಯಕ್ರಮದ ಒಂದು ದಿಕ್ಕನ್ನು ಸ್ವಲ್ಪ ಮಟ್ಟಿಗೆ ಬದಲಾಯಿಸಿದ್ರು ಅನ್ನುವಂಥ ಧ್ವನಿ ಇದೆ, ಅದು ನಿಜವಾಗಿ ಹೇಗೆ, ಹೌದಾ? ಅಥವಾ ಅಂದರೆ ನಮ್ಮ ಕಾರ್ಯಕ್ರಮದ ಒಂದು 3 ದಿವಸ ಮೊದಲು ವಾಟ್ಸಪ್ನಲ್ಲಿ ಒಬ್ಬರು ಒಂದು ಮಾಹಿತಿಯನ್ನು ಕೊಡ್ತಾರೆ, ಎಡಬಿಡಂಗಿಗಳು ಮತ್ತು ದಲಿತರು ಇಲ್ಲಿ ಉಡುಪಿಯನ್ನು ಮಲಿನಗೊಳಿಸ್ತಾ ಇದ್ದಾರೆ, ಈ ಬಗ್ಗೆ ನಾವು ಉಡುಪಿಯನ್ನು ಸದ್ಯದಲ್ಲಿ ಸ್ವಚ್ಛ ಮಾಡ್ತಾ ಇದ್ದೇವೆ. ಆ ಬಗ್ಗೆ ಅವರು ಸ್ವಚ್ಛ ಮಾಡೋದು ಅವರವರ ಮನಸ್ಸನ್ನು ಸ್ವಚ್ಛ ಮಾಡಿಕೊಳ್ಳಿ, ಮೆದುಳನ್ನು ಸ್ವಚ್ಛ ಮಾಡಿ ಅಂತ ಮಾತುಗಳು ಬಂದಿದೆ. ಅದು ಸ್ವಾಭಾವಿಕ, ಯಾರು ಹೇಳಿದ್ದಾರೆ ಅವರಿಗೆ ಸ್ವಚ್ಛ ಮಾಡು, ಅವರ ಮೆದುಳನ್ನು ಮೊದಲು ಸ್ವಚ್ಛ ಮಾಡಿಕೊಳ್ಳಿ. ನಮ್ಮ ದಲಿತರು ನಡೆದಾಡಿದ ನೆಲವನ್ನು ಹಾಗಾದರೆ ಇದು ಅಸ್ಪೃಶ್ಯತೆಗೆ ಒಂದು ದಾರಿಯಾದ ಆಗ್ತದೆ. ಆದ್ದರಿಂದ ನಾವು ಆಗ ದಲಿತರು ನಡೆದಾಡುವಂಥ ದಾರಿ ನಡೆದ ದಾರಿ ಕೂಡ ಈ ರೀತಿಯ ಮಲಿನಗೊಳ್ಳುದಾದರೆ ನಾವು ಅದಕ್ಕೆ ಸರಿಯಾದ ಮಾಹಿತಿಯನ್ನು ಭಾಷಣದಲ್ಲಿ ಕೊಟ್ಟಿದ್ದಾರೆ. ಓಕೆ, ಯೂನಿಸ್ ಕೋಡಿ ಬೆಂಗ್ರೆ ಅವರ ಹತ್ರ ಮಾತಾಡಿಕೊಂಡು ಚರ್ಚೆ ಮುಂದುವರಿಸುವ. ಹಲೋ, ಹೇಳಿ ಸರ್. ಯೋನಿಸ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ಎಡಬಲಗಳ ತಾಕತ್ತು ನೇರ ಪ್ರಸಾರದ ಕಾರ್ಯಕ್ರಮ, ನನ್ನ ಜೊತೆ ಸುಂದರ್ ಮಾಸ್ತರ್ ಅವರು ಇದ್ದಾರೆ. ಚಲೋ ಉಡುಪಿಯ ಕಾರ್ಯಕ್ರಮದ ಬಳಿಕದ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ತಾಕತ್ತಿದ್ರೆ ದಲಿತರು ಅಥವಾ ದಮನಿತರು ಉಡುಪಿಗೆ ಮುತ್ತಿಗೆ ಹಾಕಲಿ, ಆಮೇಲೆ ನಮ್ಮ ಸಾಮರ್ಥ್ಯ ತೋರಿಸ್ತೇವೆ, ಅವರು ಬರೋದಕ್ಕಿಂತ 10 ಪಟ್ಟು ನಾವು ಸಂಖ್ಯೆಯಲ್ಲಿ ಸೇರ್ತೇವೆ ಇತ್ಯಾದಿ ಬಲಭಾಗದಿಂದ ಹೇಳಿಕೆಗಳು ಬಂದಿರುವ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ, ನೀವೇನು ಹೇಳಿಕ್ ಇಷ್ಟಪಡ್ತೀರಿ ಯೂನಿಸ್ ಅವರೇ? ಸರ್, ಫಸ್ಟಿಗೆ ನಾನು ಉಡುಪಿ ಚಲೋ ಆಶಯದ ಬಗ್ಗೆ ನಿಮ್ಮ ಮುಂದೆ ಒಂದು ಮಾತನ್ನು ಹೇಳಿಕ್ಕೆ ಇಚ್ಛಿಸ್ತೇನೆ. ಹೇಳಿ. ಉಡುಪಿ ಚಲೋ ನಡೆದಿರುವಂತಹ ಉದ್ದೇಶ ನಮ್ಗೆಲ್ಲರಿಗೂ ತಿಳಿದಿರುವ ಹಾಗೆ ಆಹಾರದ ಹಕ್ಕು ಆಯ್ಕೆ ಮತ್ತು ಭೂಮಿಯ ಹಕ್ಕಿನ ಮೇಲೆ ನಡೆದಿರುವಂತದ್ದು. ಸರಿ, ಇದು ಮೂಲ ಆಶಯ. ಮತ್ತೆ ಅದರ ನಂತರ ಆ ಕಾರ್ಯಕ್ರಮದಲ್ಲಿ ಕೊಟ್ಟಂತಹ ನಿರ್ಣಯಗಳು ಏನಿದೆ ಅದು ಕೂಡ ಈ ಆಶಯಕ್ಕೆ ಸಂಬಂಧಿಸಿದ್ದೇ ಆಗಿರ್ತದೆ. ಆದ್ರೆ ಅಲ್ಲಿ ಬಂದಿರುವಂತಹ ಅತಿಥಿಗಳು ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಆ ಅಭಿಪ್ರಾಯಗಳನ್ನು ಹಿಡಿದುಕೊಂಡು ನಮ್ಮ ಮೂಲ ಆಶಯವನ್ನು ಡೈವರ್ಟ್ ಮಾಡುವಂತಹ ಪ್ರಯತ್ನಗಳು ನಡೀತಾ ಇದೆ. ಒಂದು ಮತ್ತೊಂದೇನಂತ ಹೇಳಿದ್ರೆ, ಅಲ್ಲಿ ಆ ಉಡುಪಿ ಚಲೋದಲ್ಲಿ ಆ ಒಂದು ಪಂಕ್ತಿ ಭೇದದ ವಿರುದ್ಧ ಮಾತನಾಡಲು ಮುಖ್ಯ ಕಾರಣರಾದವರು ಕೂಡ ಇವರೇ. ನಿಮ್ಗೆ ಗೊತ್ತಿರಬಹುದು, ಚಕ್ರವರ್ತಿ ಸೂಲಿಬೆಲೆ ನೇತೃತ್ವದಲ್ಲಿ ಕನಕ ನಡೆ ಎಂಬಂತಹ ಕಾರ್ಯಕ್ರಮವನ್ನು ಮಾಡಿ ಉಡುಪಿಯನ್ನು ಕ್ಲೀನ್ ಮಾಡ್ತೇವೆ ನಾವು, ಅಲ್ಲಿ ನಮ್ಮ ದಲಿತರು ಅಥವಾ ಹಿಂದುಳಿದ ವರ್ಗವರು ಸೇರ್ತಾ ಇದ್ದಾರೆ, ಉಡುಪಿ ಮಲಿನ ಆಗ್ತಾ ಇದೆ ಎಂಬಂತಹ ಒಂದು
ಇದು ಅಸ್ಪೃಶ್ಯತೆಯನ್ನು ಪುನಃ ಜೀವಂತಗೊಳಿಸುವಂತಹ ಮತ್ತು ಅದನ್ನು ಪ್ರೋತ್ಸಾಹಿಸುವಂತಹ ಕೆಲಸವನ್ನು ಇಲ್ಲಿ ನಡೆಸಿದ್ದಾರೆ. ಆ ಕಾರಣಕ್ಕಾಗಿ ಪಂಕ್ತಿ ಭೇದವನ್ನು ಪ್ರತಿಯೊಬ್ಬ ಭಾರತೀಯ ವಿರೋಧಿಸಲೇಬೇಕು ಮತ್ತು ಅದು ಸಂವಿಧಾನ ಬಾಹಿರ ಕೂಡ ಆ ನಿಟ್ಟಿನಲ್ಲಿ ಅದಾಗ್ತದೆ. ಮತ್ತೊಂದೇನಂತ ಹೇಳಿದ್ರೆ ಉಡುಪಿ ಜಿಲ್ಲೆಯ ಸಮಿತಿ ಆಗ್ಲಿ ಅಥವಾ ಮತ್ತೊಂದಾಗ್ಲಿ ಇದುವರೆಗೆ ಅದು ಏನು ಇದರ ಬಗ್ಗೆ ಸರಿಯಾದ ನಿರ್ಧಾರ ಇಲ್ಲ, ಅಂದ್ರೆ ಅದ ಕಾರ್ಯತಂತ್ರದಲ್ಲಿ ಇನ್ನೂ ಕೂಡ ನಿರ್ಧಾರವಾಗಿಲ್ಲ. ಅದು ಏನು ನಾವು ಕೃಷ್ಣ ಮಠಕ್ಕೆ ಮುತ್ತಿ ಹಾಕ್ತೇವೆ ಅಥವಾ ಇನ್ನೊಂದು ಮತ್ತೊಂದು ಮಗದೊಂದು ಇಲ್ಲ, ಆ ಯೋಜನೆ ಇಲ್ಲ ಅಂತ ಹೇಳಿದ್ರು, ಅಧ್ಯಕ್ಷರೇ ಹೇಳಿದ್ದಾರೆ. ಓಕೆ, ಆ ಯೋಜನೆ ಇಲ್ಲೇ ಇಲ್ಲ. ಹೇಳಿ, ಮುಂದುವರಿಸಿ. ಸೊ ಮತ್ತೊಂದು ವಿಚಾರವನ್ನು ಕ್ಲಿಯರ್ ಮಾಡ್ಬೇಕು ಏನಂತ ಹೇಳಿದ್ರೆ, ಕೃಷ್ಣ ಮಠದ ವಿಷಯದಲ್ಲೇ ನಾವು ತಕೊಳ್ಬೇಕಾದ್ರೆ ಈಗ ನಮ್ಗೆ ಏನು ತಾಕತ್ತಿದ್ರೆ ಮುತ್ತಿಗೆ ಹಾಕಿ ಮತ್ತೊಂದು ಮಗದೊಂದು ನಮ್ಗೆ ಚಾಲೆಂಜ್ ಮಾಡ್ತಾ ಇದ್ದಾರೆ ಸರ್. ನಮ್ಗೆ ಅವರು ಇತ್ತೀಚೆಗೆ ನಡೆದಂತಹ ಬೇರೆ ಒಂದು ಡಿಬೇಟ್ಸ್ ಗಳಲ್ಲಿ ಟಿವಿ ಡಿಬೇಟ್ಸ್ ಗಳಲ್ಲಿ ಒಂದು ಸಂದೇಶ ಕೊಟ್ಟಿದ್ದ ಏನಂತ ಹೇಳಿದ್ರೆ, ಇದು ಬ್ರಾಹ್ಮಣರ ಆಸ್ತಿ, ಇದು ಖಾಸಗಿ ಆಸ್ತಿ, ಇದರಲ್ಲಿ ಬೇರೆಯವರಿಗೆ ಏನು ಮೂಗು ತೋರಿಸುವಂತಹ ಅಗತ್ಯ ಇಲ್ಲ ಅಂತ ಹೇಳಿ ನಮ್ಮ ನೇರವಾದಂತಹ ಪ್ರಶ್ನೆ ಅವರು ಸಾರ್ವಜನಿಕವಾಗಿ ನಾನು ಕೇಳ್ತಾ ಇದ್ದೇನೆ ಸರ್. ಅದೇ ಓಕೆ, ನಿಮ್ಮ ಬ್ರಾಹ್ಮಣರ ಖಾಸಗಿ ಆಸ್ತಿ ಆಗಿದ್ರೆ ನೀವು ಬೋರ್ಡ್ ಹಾಕ್ಬೇಕು ಇದು ಬ್ರಾಹ್ಮಣರ ಮಠ ಅಂತ, ಮತ್ತು ಅಲ್ಲಿ ಸುತ್ತಮುತ್ತಲು ಬ್ಲಾಕ್ ಮಾಡಿಟ್ಟಿದಾರಲ್ಲ ಆ ಎಲ್ಲಾ ರಸ್ತೆಗಳನ್ನು ತೆರವುಗೊಳಿಸಬೇಕು, ಸಾರ್ವಜನಿಕರಿಗೆ ಮುಕ್ತಗೊಳಿಸಬೇಕು. ನಿಮ್ಗೆ ಯಾವುದೇ ಅಧಿಕಾರ ಇಲ್ಲ, ಯಾಕಂದ್ರೆ ಇತ್ತೀಚೆಗೆ 40 ಲಕ್ಷ ರೂಪಾಯಿ ಆ ಒಂದು ಅಲ್ಲಿ ಅಭಿವೃದ್ಧಿಗೆ ಸರ್ಕಾರದಿಂದ ಬಂದಿದೆ, ಅದರಂತ ಪರ್ಯಾಯ ಸಂದರ್ಭದಲ್ಲಿ 2 ಕೋಟಿ ರೂಪಾಯಿ ಸರ್ಕಾರದಿಂದ ಬಂದಿದೆ. ಇದು ಯಾವ ಹಣ ಸರ್? ಇದು ತೆರಿಗೆಯ ಹಣ. ಇದಕ್ಕೆ ನೇರವಾಗಿ ನಮ್ಗೆ ಪ್ರಶ್ನಿಸುವಂತಹ ಇದರ ಲೆಕ್ಕಗಳನ್ನು ಕೇಳುವಂತಹ ಸಂಪೂರ್ಣವಾದಂತಹ ಅಧಿಕಾರ ನಮ್ಗೆ ಇದೆ. ಆದ್ರಿಂದ ಕೇಳ್ತಾ ಇದ್ದೇವೆ ರಸ್ತೆಗಳನ್ನು ತೆರವುಗೊಳಿಸಬೇಕು. ಬ್ರಾಹ್ಮಣರು ಯಾಸಿನ್ ಅವರೇ ಯಾಸಿನ್ ಅವರೇ, ಇದು ಪೂರ್ತಿಯಾಗಿ ಇನ್ನೊಂದು ವಿಷಯ, ಇನ್ನೊಂದು ಡಿಬೇಟ್ಗೆ ಹೇಳುವಂತ ಸಬ್ಜೆಕ್ಟ್ ಯಾಸಿನ್ ಅವರೇ. ಇದು ಈಗ ಎಷ್ಟೋ ಸಂದರ್ಭಗಳಲ್ಲಿ ದೇವಸ್ಥಾನಗಳನ್ನು ಮುಜರಾಯಿ ಇಲಾಖೆಯ ಮೂಲಕ ನಿಯಂತ್ರಣ ಮಾಡಲಾಗ್ತದೆ, ದೇವಸ್ಥಾನದಲ್ಲಿ ಸಂಗ್ರಹವಾದಂತಹ ಹಣ ಅದು ಮುಜರಾಯಿ ಇಲಾಖೆಗಳ ನಿಯಂತ್ರಣ ಮಾಡುವ ಸಂದರ್ಭದಲ್ಲಿ ಅಲ್ಲಿ ಸರ್ಕಾರಗಳು ನಿಯಂತ್ರಿಸುತ್ತದೆ, ಸರ್ಕಾರಗಳ ನಿಯಮಗಳು ರೂಪಿಸಲಾಗ್ತದೆ. ಅಲ್ಲಿ ಪಂಕ್ತಿ ಭೇದ ಅಂತ ಯಾವ ಕಾರ್ಯಗಳು ನಡೆಯದಂತೆ ಸರ್ಕಾರಗಳು ಅದರ ಬಗ್ಗೆ ನಿಗಾ ವಹಿಸ್ತದೆ. ಅದೇ ಇವತ್ತು ಇವರು ಸರ್ಕಾರಕ್ಕೆ ಕೊಡ್ಲಿಲ್ಲ ಅಲ್ಲ ಸರ್. ಅಲ್ಲ, ಇದು ಏನಂದ್ರೆ ಈಗ ಇರುವಂತಹ ವ್ಯವಸ್ಥೆಯಿಂದ ಸ್ವಲ್ಪ ಭಿನ್ನವಾದಂತಹ ಮತ್ತು ಹೊರಗಡೆ ಇರುವಂತಹ ಒಂದು ಅರ್ಥ ಆಯ್ತು ಸರ್. ಆಕ್ಚುಲಿ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇವರು ಇದು ಸರ್ಕಾರದ ಆಸ್ತಿ ಅಲ್ಲ, ಇದು ನಮ್ಮ ಸ್ವಂತ ಆಸ್ತಿ ಅಂತ ಹೇಳುವಂತ ಸಂದರ್ಭದಲ್ಲಿ ನಾನು ಇದನ್ನು ಕೂಡ ಜನರ ಮುಂದೆ ಕೃಷ್ಣ ಅನ್ನುವಂತಹ ಒಂದು ವ್ಯಕ್ತಿತ್ವ ಸಾರ್ವಕಾಲಿಕವಾಗಿ ಮತ್ತು ಸಾರ್ವತ್ರಿಕವಾಗಿ ಒಪ್ಪಿತವಾದದ್ರಿಂದಲೇ ಇವತ್ತು ಉಡುಪಿ ಅನ್ನುವಂಥದ್ದು ವಿಶ್ವವಿಖ್ಯಾತವಾದಂತಹ ಯಾತ್ರಾ ಸ್ಥಳವಾಗಿದೆ ಮತ್ತು ಸಾಂಸ್ಕೃತಿಕ ನಗರಿಯಾಗಿಯೂ ಕೂಡ ಮಾನಿಸಲ್ಪಡ್ತಾ ಇದೆ. ಹೀಗಾಗಿ ಸಾರ್ವತ್ರಿಕವಾದಂತಹ ಈ ಪ್ರದೇಶದಲ್ಲಿ ಅದು ಉಡುಪಿ ಕೃಷ್ಣ ಮಠ ವಿಶ್ವವಿಖ್ಯಾತವಾಗಿದೆ. ನಾವು ಹೇಳುವಂತದ್ದು ಅದು ವಿಶ್ವವಿಖ್ಯಾತವಾಗಿದೆ ಎಂಬ ಕಾರಣಕ್ಕೆ ಅಥವಾ ಕೆಲವರನ್ನು ಪುಸಲಾಯಿಸಿಕೊಂಡು ಅವರ ಗುಲಾಮರನ್ನಾಗಿಸಿದ ಕಾರಣಕ್ಕೆ ನಾವು ಅಲ್ಲಿ ನಡೆಯುವಂತಹ ಅಮಾನವೀಯ ಪಂಕ್ತಿ ಭೇದ ಅಂದ್ರೆ ಅದು ಸಂವಿಧಾನ ಬಾಹಿರವಾದಂತಹ ಪಂಕ್ತಿ ಭೇದವನ್ನು ನಾವು ಖಂಡಿತ ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಸರ್. ಸರ್, ನಮ್ಗೆ ದಲಿತರು ಬ್ರಾಹ್ಮಣರು ಅಥವಾ ಮುಸ್ಲಿಮರು ಹಿಂದುಳಿದ ವರ್ಗದವರು ಎಲ್ಲರೂ ಕೂಡ ಸಮಾನರು, ನಮ್ಮ ಸಂವಿಧಾನದ ಆಶಯ. ಅದನ್ನು ಬೆಂಬಲಿಸುವಂತಹ ಕೆಲಸವನ್ನು ಯಾರೇ ಮಾಡ್ಲಿ ಅದನ್ನು ನಾವು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಕಾರ್ಯತಂತ್ರದಲ್ಲಿ ಇಲ್ಲದೆ ಇರಬಹುದು, ಆದ್ರೆ ಪಂಕ್ತಿ ಭೇದವನ್ನು ನಾವು ಕಡಾಖಂಡಿತವಾಗಿ ವಿರೋಧಿಸುತ್ತೇವೆ. ಓಕೆ, ಇದರ ಬಗ್ಗೆ ಇನ್ನೊಂದು ಸಲ ನಾವು ಇನ್ನೊಂದು ಡಿಬೇಟ್ ಅನ್ನು ಇಟ್ಕೊಳ್ಳುವ. ಸದ್ಯಕ್ಕೆ ಈ ವ್ಯಾಪ್ತಿಯಿಂದ ಹೊರಗಿನ ವಿಷಯ ಇದು ಆಗಿರೋದ್ರಿಂದ ಸದ್ಯಕ್ಕೆ ನಾವು ಇದನ್ನು ಮುಂದೂಡೋಣ. ನಮ್ಮ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದಗಳು ಯಾಸಿನ್ ಅವರು. ಯಾಸಿನ್ ಅವರ ಅಭಿಪ್ರಾಯ ಮೂಲಭೂತವಾಗಿರುವಂಥದ್ದು, ಕೆಲವೊಂದು ವಿಷಯಗಳಲ್ಲಿ ಅವರಿಗೆ ಸ್ಪಷ್ಟ ಮಾಹಿತಿಗಳು ಇಲ್ಲದೆ ಇರೋ ಹಾಗಿದೆ. ಹೀಗಾಗಿ ಅವರ ಸ್ವಲ್ಪ ಮಾತುಕತೆಯ ದಾರಿ ಸ್ವಲ್ಪ ಆ ಕಡೆಗೆ ಈ ಕಡೆಗೆ ಹೊರಳಾಡ್ತಾ ಇದೆ, ಅಥವಾ ಅವರ ಒಂದು ಚಿಂತನೆಯ ದಾರಿಯು ಅದು ಇದ್ದರೂ ಇರಬಹುದು. ಅವರು ಹೇಳಿದ ಒಂದು ಮಾತು ಅಂದರೆ ಸತ್ಯ. ಯಾಕಂದರೆ ಸರ್ಕಾರದ ಜನರ ಅಂದರೆ ತೆರಿಗೆಯಿಂದ ನೀಡುವಂಥ ಹಣ ದೇವಸ್ಥಾನಗಳಿಗೆ ನೀಡ್ತಾರೆ ಅಭಿವೃದ್ಧಿಗಾಗಿ. ಆಗ ಅಲ್ಲಿಯ ಒಂದು ಲೆಕ್ಕಾಚಾರ ಮತ್ತು ಎಲ್ಲರಿಗೂ ಸಮಾನತೆಯನ್ನು ಕೊಡೋದು ಅವರ ವಾದ ಕರೆಕ್ಟ್. ಅದು ವಾದ ಕೇಳುವಂಥದ್ದು ರೈಟ್ಸ್ ಇದೆ ಅದು. ಇಲ್ಲದ್ರೆ ಇದು ಯಾವುದೇ ಹಣವನ್ನು ಪಡ್ಕೊಳ್ಬಾರ್ದು, ಯಾವುದೇ ಹಣ ಪಡ್ಕೊಳ್ಬಾರ್ದು. ಆ ದಾರಿಯನ್ನು ಅವ್ರು ಹೇಳುವಾಗ ಪೂರ್ಣಪಾಲು ಬಿಟ್ಟು ಕೊಡಬೇಕು, ಯಾಕಂದ್ರೆ ದಾರಿ ಅದು ಸಾರ್ವಜನಿಕ. ಒಂದು ಕರೆ ಇದೆ, ಮಾತಾಡ್ಕೊಂಡು ಮುಂದುವರಿಸಿ. ಹಲೋ, ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಿದ್ರಿ, ಎಲ್ಲಿಂದ? ನಾನು ಎಸ್ ನಾರಾಯಣ್, ಬ್ರಹ್ಮಾವರದಿಂದ. ಹೇಳಿ ನಾರಾಯಣ್ ಅವರೇ. ಈಗ ನಮ್ಮ ಭೂಮಿ ಹಕ್ಕು ಮತ್ತೆ ಆಹಾರ ಹಕ್ಕು ನಮ್ದಂತ ಕಾರ್ಯಕ್ರಮ ಆಗಿದೆ.
ಅದರಲ್ಲಿ ಯಾರೋ ಭಾಷಣಕ್ಕೆ ಬಂದವರು ಜಿಗ್ನೇಶ್ ಅವರು ಏನು ಹೇಳ್ತಾರೆ ಅಂತ ಈ ಚರ್ಚೆ ಅಲ್ಲ. ಆದ್ರೆ ಆ ಫೇಸ್ಬುಕ್ ಅಲ್ಲಿ ಮತ್ತೆ ಸೂಳಿ ಬಳಿ ಪೇಪರಿನ ಅವ್ರು ಕೊಟ್ಟಿದ್ರಲ್ಲ ದಲಿತರ ನಡೆದ ಜಾಗ ಸ್ವಚ್ಛ ಮಾಡ್ಬೇಕಂತ, ಆಗ ನಮಗೆ ಉಡುಪಿಯಲ್ಲಿ ಹಿರಿಯವರು ಅಂದ್ರೆ ಸ್ವಾಮಿಗಳಲ್ಲ, ಅವ್ರು ಒಂದು ಹೇಳಿಕೆ ಕೊಡ್ಬಹುದಿತ್ತಲ್ಲ, ಖಂಡಿಸ್ತೇವೆ ಇದು ಇಂಥದ್ದೆಲ್ಲ ಹೇಳಿಕೆ ದಲಿತರ ಪರವಾಗಿ ಕೊಡಬೇಡಿ, ನಾವು ಇದನ್ನ ಖಂಡಿಸ್ತೇವೆ, ಯಾಕಂದ್ರೆ ದಲಿತರು ಅಂದ್ರೆ ನಾನೆಲ್ಲ ದಲಿತರ ಮನೆ ಹೋಗ್ತಾ ಇದ್ದೇನೆ, ದಲಿತರನ್ನ ಮುಂದೆ ತರುವ ಇದರಲ್ಲಿ ನಾನಿದ್ದೇನೆ, ಜಾತಿ ವ್ಯವಸ್ಥೆ ತೆಗಿತಾ ಇದ್ದೇನೆ, ಹಾಗಾಗಿ ನಾವು ದಲಿತರಿಗೆ ಹೇಳಿಕೆ ಅಥವಾ ವಾಟ್ಸಪ್ ಅಲ್ಲಿ ಯಾರು ಕಳಿಸಬಾರ್ದಂತ ಒಂದು ಹೇಳಿಕೆ ಕೊಡ್ಬೋದಿತ್ತಲ್ಲ. ಇದನ್ನು ಬಹುಶಃ ಸ್ವಾಮೀಜಿ ಅವರಿಗೆ ಕೇಳಬೇಕು. ಹೌದು, ಕೊಡ್ಬೋದಿತ್ತು, ಯಾಕಂದ್ರೆ ಅವ್ರು ದಲಿತರು ಉಪವಾಸ ಕುತ್ಕೊಳ್ತಾರೆ ಅನ್ನೋದಲ್ಲ, ಆ ವಾಟ್ಸಪ್ ಅಲ್ಲಿ ಆಗ್ಲಿ ಆ ಯಾರೇ ಹೇಳಿ ಇರ್ಲಿ ಅದನ್ನ ನಾನು ಖಂಡಿಸ್ತೇನೆ, ದಲಿತರ ಅಂದ್ರೆ ಸಾಮಾನ್ಯ ನಾವು ಜಾತಿ ವ್ಯವಸ್ಥೆ ಇಲ್ಲಿಂದ ಹೋಗ್ಬೇಕಂತ ಹೇಳ್ಬೇಕಿತ್ತು ಅವ್ರು. ನಿಮ್ಮ ಅಭಿಪ್ರಾಯ ಹೇಳಿ ನಾರಾಯಣ ಅವರೇ, ಸ್ವಾಮೀಜಿ ಅವರು ಹೇಳಬೇಕಿತ್ತು ಅನ್ನುವುದನ್ನು ಹೇಳುವುದಕ್ಕಿಂತ ನಿಮ್ಮ ಅಭಿಪ್ರಾಯ ಹೇಳಿ. ನನ್ನ ಅಭಿಪ್ರಾಯ ಯಾಕಂದ್ರೆ ಇದೆಲ್ಲ ಬರ್ಲಿಕ್ಕೆ ಹೋಗಿ ಅವರು ಆ ಮಾತಲ್ಲಿ ಮಾತು ಬಂದಿರಬಹುದು, ಮತ್ತೆ ದಲಿತರು ನಡೆದ ಹಾಗೆ ಸ್ವಚ್ಛ ಮಾಡ್ತೇವೆ ಅಂದ್ರೆ ಈ ಸಂವಿಧಾನದಲ್ಲಿ ಏನಿದೆ, ಜಾತಿ ವ್ಯವಸ್ಥೆ ಎಲ್ಲಿ ಉಳಿದಿದೆ? ಇಲ್ಲ, ತೀರಾ ಬಾಲಿಶವಾದ ಮತ್ತು ಹಾಸ್ಯಾಸ್ಪದವಾದಂತ ಮಾತಾದಾಗ್ತದೆ ಅನ್ನುವ ವಿಚಾರವನ್ನೇ ನಾವು ಮಾತಾಡ್ತಾ ಇದ್ವಿ. ಸುಂದರ್ ಮಾಸ್ತರು ಕೂಡ ಅದನ್ನೇ ಹೇಳಿದ್ರು, ಯಾರು ಚಿಂತೆ ಮಾಡುವುದಿಲ್ಲ, ಬರೀ ಒಂದು ಮಠದ ಮುತ್ತಿಗೆ ಹಾಕಿದಂತದ್ದೇ ಒಂದು ದೊಡ್ಡ ವಿಷಯ ಆಗಿದೆ ಬಿಟ್ರೆ, ದಲಿತರ ಬಗ್ಗೆ ಅವ್ರು ನಡೆದ ಜಾಗಕ್ಕೆ ಸ್ವಚ್ಛ ಮಾಡ್ತೇವೆ ಅಂದ್ರೆ ದಲಿತರು ಎಲ್ಲಿದ್ದಾರೆ ಈಗ, ದಲಿತರ ವ್ಯವಸ್ಥೆ ಎಲ್ಲಿದೆ, ದಲಿತರು ಯಾವ ಮಠದಲ್ಲಿದೆ? ಎಲ್ಲ ಎದ್ದು ನಿಂತು ಹೇಳ್ಬೇಕಿತ್ತು, ನಾವು ಚಲೋ ಉಡುಪಿ ಮಾಡಿದೇವಲ್ಲ ಹೇಳಿಕೆ ಬಂದ ಮೇಲೆ ಎಲ್ಲ ಎದ್ದು ನಿಂತು ಹೋರಾಟ ಮಾಡ್ಬೇಕಿತ್ತು, ದಲಿತರಿಗೆ ನಡೆದ ಜಾಗ ಚೊಕ್ಕ ಮಾಡ್ತೇವೆ ಅಂದ್ರೆ ನಾವು ಖಂಡಿಸ್ತೇವೆ ಅಂತ ಹೇಳ್ಬೇಕಿತ್ತು ಉಡುಪಿ ಜಿಲ್ಲೆಯಲ್ಲಿ ಎಲ್ಲರೂ. ಓಕೆ ಓಕೆ, ಇದು ನಿಮ್ಮ ಅಭಿಪ್ರಾಯ. ಹೌದು, ನನ್ನ ಅಭಿಪ್ರಾಯ. ಓಕೆ, ಧನ್ಯವಾದಗಳು ನಮ್ಮ ಜೊತೆ ಮಾತಾಡಿದಕ್ಕೆ. ಸರ್, ಮತ್ತೊಂದು, ಈಗ ತಾಕತ್ತಿದ್ದರೆ ಅಂದೊಂದು ತಾವತ್ತು ಹೇಳಿದ್ರಲ್ಲ, ತಾಕತ್ತಿದ್ದರೆ ಅದು ಎಂತ ಅಂದ್ರೆ ನಮ್ಗೆ ಅರ್ಥ ಆಗ್ತಿಲ್ಲ. ತಾಕತ್ತು ಅಂದ್ರೆ ಯಾವ ಮೇಲೆ ತಾಕತ್ತು ಕಾಣಿಸಿದ್ರು ಅವರಿಗೆ ತಾಕತ್ತು? ಇಲ್ಲ, ಮೊನ್ನೆ ಒಬ್ರು ಹೇಳಿದ್ರು, ಮಾಜಿ ಶಾಸಕರು ಹೇಳಿದ್ರು, ಅವರಿಗೆ ಮುತ್ತಿಗೆ ಬಿಡಿ, ಉಡುಪಿ ಪ್ರವೇಶವನ್ನೇ ನಾನು ಮಾಡ್ಲಿಕ್ಕೆ ಬಿಡು, ಪ್ರವೇಶಕ್ಕೆ ಅವಕಾಶ ಕೊಡುದಿಲ್ಲ ಅಂತ ಹೇಳಿದ್ರು. ಇದು ಯಾವ ನ್ಯಾಯ? ಉಡುಪಿ ಅಂದ್ರೆ ಅವನ ಪಿತ್ರಾರ್ಜಿತ ಆಸ್ತಿಯಾ? ಪಿತ್ರಾರ್ಜಿತ ಆಸ್ತಿಯಾ? ಉಡುಪಿಗೆ ಪ್ರವೇಶಕ್ಕೆ ನೋಡಿ ಅವರು ಬಿಡುವುದಿಲ್ಲ ಅಂತ ಹೇಳಿದ್ರು. ಆಗ ಇದೆಂತದು? ಹಾಗಾದ್ರೆ ಅವರು ಒಂಥರ ಧಮ್ಕಿ ಕೊಡುದಂತ ಆಯ್ತಲ್ಲ ಈಗ ಒಂಥರ. ಶಶಿಧರ ಹೆಮ್ಮಾಡಿ ಅವರು ಕರೆಯಲಿದ್ದಾರೆ ಮಾತಾಡಿಕೊಂಡು. ಹಲೋ, ನಮಸ್ಕಾರ. ಶಶಿಧರ ಹೆಮ್ಮಾಡಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ಎಡಬಲಗಳ ತಾಕತ್ತು ನೇರ ಪ್ರಸಾರದ ಕಾರ್ಯಕ್ರಮ. ಚಲೋ ಉಡುಪಿಯ ಇತ್ತೀಚಿನ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಈ ಚರ್ಚೆ ನಡೀತಾ ಇದೆ. ಸುಂದರ ಮಾಸ್ತರ್ ಅವರು ನನ್ನ ಜೊತೆ ಪ್ಯಾನಲ್ನಲ್ಲಿದ್ದಾರೆ. ಇಂದು ನಿನ್ನೆಗಳ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ನಿಮ್ಮ ಅಭಿಪ್ರಾಯ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಹೆಮ್ಮಾಡಿ ಅವರೇ? ಏನಿಲ್ಲ, ವಿಷಯಗಳು ತುಂಬಾ ಸರಳವಾಗಿವೆ. ಯಾಕೆಂದ್ರೆ ಮುತ್ತಿಗೆ ಹಾಕ್ತೇವೆ ಅನ್ನುವಂತಹ ಒಂದು ವಿಚಾರಕ್ಕೆ ಭಯಂಕರ ದೊಡ್ಡ ಪ್ರಚಾರವನ್ನು ಕೊಡ್ತಾ ಇದ್ದಾರೆ. ಯಾಕೆಂದ್ರೆ ಉಡುಪಿ ಚಲೋದ ಬೇರೆ ಆಶಯಗಳನ್ನ ಬಹುಶಃ ಅದನ್ನ ಅದುಮಿಡ್ಲಿಕ್ಕೆ ಅಥವಾ ಬದಲಾಯಿಸಲಿಕ್ಕೆ, ಅಂದ್ರೆ ನಾವು ಬದಲಾಯಿಸ್ತಾ ಇಲ್ಲ, ಅದೇ ಅಂದ್ರೆ ಯಾರು ಈಗ ಈ ಒಂದು ಹುನ್ನಾರವನ್ನು ಮಾಡ್ತಾ ಇದ್ದಾರೋ, ದಲಿತರು ಭೂಮಿ ಕೇಳ್ತಾ ಇದ್ದಾರೆ, ದಲಿತರು ಆಹಾರದ ಹಕ್ಕು ಕೇಳ್ತಾ ಇದ್ದಾರೆ, ದಲಿತರು ಮಾತ್ರ ಅಲ್ಲ ದಲಿತರು ದಮನಿತರು ಯಾರು ನಮ್ ಜೊತೆಗಿದ್ದಾರೆ ಅವರು ಆ ಒಂದು ಬೇಡಿಕೆಗಳನ್ನ ಸ್ನಬ್ ಮಾಡ್ಲಿಕ್ಕೆ ಬಹುಶಃ ಇವತ್ತು ಈ ಮುತ್ತಿಗೆ ಹಾಕ್ತೇವೆ ಅನ್ನುವಂಥದ್ದನ್ನೇ ಒಂದು ದೊಡ್ಡ ವಿಚಾರವನ್ನಾಗಿ ಮಾಡ್ತಾ ಇದ್ದಾರೆ. ಯಾರು ಈ ಮುತ್ತಿಗೆ ಹಾಕುವ ವಿಚಾರಕ್ಕೆ ಬಹಳ ದೊಡ್ಡ ಒಂದು ಅಪಪ್ರಚಾರ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅಂದ್ರೆ ಮುಖ್ಯವಾಗಿ ಸಂಘ ಪರಿವಾರದವರು, ಬಿಜೆಪಿಯವರು, ಈ ರೀತಿಯ ಅಂದ್ರೆ ಒಂದು ಪುರೋಹಿತ ಶಾಹಿ ಶಕ್ತಿಗಳು ಕೆಲವು ಇವರೆಲ್ಲ ಇದನ್ನ ಮುತ್ತಿಗೆ ಹಾಕ್ತೇವೆ ಅನ್ನೋದಕ್ಕೆ ದೊಡ್ಡ ಮಟ್ಟದ ಒಂದು ಏನೋ ಪ್ರತಿ ಹೋರಾಟಕ್ಕೆ ನಾವು ಸಜ್ಜಾಗಬೇಕು ಅನ್ನುವಂತ ಕರೆ ಕೊಡ್ತಾ ಇದ್ದಾರೆ. ಇದು ಅಸಂಬದ್ಧವಾಗಿದೆ. ಯಾಕೆಂದ್ರೆ ಮುತ್ತಿಗೆ ಹಾಕ್ತೇವೆ ಅನ್ನೋದು ಇದೆಯಲ್ಲ, ಅದ್ರ ಬಗ್ಗೆ ಈಗಾಗಲೇ ಸುಂದರ್ ಮಾಸ್ತರ್ ಅವರು ಸ್ಪಷ್ಟೀಕರಣ ನೀಡಿದ್ದಾರೆ ಹೆಮ್ಮಾಡಿ ಅವರೇ. ಮತ್ತೆ ಜಯನ್ ಮಲ್ಪೆ ಅವರು ಕೂಡ ಹೇಳಿದ್ರು, ಮುತ್ತಿಗೆ ಹಾಕುವಂತಹ ಒಂದು ಚಿಂತನೆ, ಯೋಜನೆ, ಕಾರ್ಯಸೂಚಿ, ಅದರ ಬಗ್ಗೆ ಒಂದು ಚಕಾರದ ಒಂದು ಪ್ರಸ್ತಾಪ ಕೂಡ ಇಲ್ಲ ನಮ್ಮಲ್ಲಿ ಅಂತ. ಅಂದ್ರೆ ಅದನ್ನ ದೊಡ್ಡದಾಗಿ ಮಾಡ್ತಾ ಇದಾರಲ್ಲ, ನಾನು ಹೇಳ್ತಾ ಇರೋದು ಈವನ್ ಇಫ್ ಮುತ್ತಿಗೆ ಹಾಕಿದ್ರು ಅದೇನು ದೊಡ್ಡ ವಿಷಯ ಅಲ್ಲ. ಅಂದ್ರೆ ಇವರು ಇಷ್ಟು ದೊಡ್ಡ, ನಾವು ಪ್ರತಿ ಹೋರಾಟ ಮಾಡ್ತೀವಿ ಅಂತೀವಲ್ಲ, ಅಷ್ಟೇನು ದೊಡ್ಡ ವಿಷಯ ಅಲ್ಲ ಅದು. ಯಾಕೆಂದ್ರೆ
ಮುತ್ತಿಗೆ ಹಾಕ್ಲಿಕ್ಕೆ ಬರ್ತಾ ಇರುವವರು ಒಂದು ಸಮಾನತೆ ಆಶಯಕ್ಕೋಸ್ಕರ ಮುತ್ತಿಗೆ ಹಾಕ್ತೇನೆ ಅಂತ ಹೇಳಿದವರು. ಮುತ್ತಿಗೆ ಹಾಕ್ತೇನೆ ಅನ್ನೋದು ಇವತ್ತು ಎಂತ ಒಂದು ಪ್ರಚಾರ ಮಾಡ್ತಾ ಇದ್ದಾರೆ ಅಂದ್ರೆ, ಏನೋ ಗಜ್ನಿ ಮೊಹಮ್ಮದ್ ಬಂದು ಗೌರಿ ಮೊಹಮ್ಮದ್ ಬಂದು ದೇವಸ್ಥಾನಗಳನ್ನು ಲೂಟಿ ಮಾಡ್ಕೊಂಡು ಹೋದ ಅಲ್ಲ, ಅಥವಾ ಮರಾಠರು ಬಂದು ಶೃಂಗೇರಿಯ ದೇವಾಲಯವನ್ನ ಲೂಟಿ ಮಾಡ್ಕೊಂಡು ಶೃಂಗೇರಿಯ ಸ್ವಾಮಿಯನ್ನ ಕಾರ್ಕಳಕ್ಕೆ ಕಳಿಸಿದ ಒಂದು ಪ್ರಸಂಗ ನಡೀತಲ್ಲ, ಅಂತದ್ದೆಲ್ಲ ಅಂದ್ರೆ ಏನು ಆ ರೀತಿ ಒಂದು ಹೋರಾಟಕ್ಕೆ ಸಜ್ಜಾಗುವಂತೆ ಏನೋ ಕರೆ ಕೊಡ್ತಾ ಇದ್ದಾರೆ. ಖಂಡಿತವಾಗಿ ಇದೆಲ್ಲ ಅನಗತ್ಯವಾಗಿದೆ. ಯಾಕೆಂದ್ರೆ ನಮ್ಮ ಉದ್ದೇಶ ಸಮಾನತೆ ಆಶೆ ಅಷ್ಟೇ ಬಿಟ್ರೆ, ಈ ಮುತ್ತಿಗೆ ಹಾಕುವುದಕ್ಕೆ ಏನು ಭಯಂಕರ ಹೋರಾಟ ಮಾಡ್ತೀವಿ, ಯಾವ್ದಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ? ಬ್ರಾಹ್ಮಣರಿಗೋಸ್ಕರ ಒಂದು ಪ್ರತ್ಯೇಕ ಪಂಕ್ತಿ ಬೇಕು, ಅವರು ಬೇರೆಯವ್ರ ಜೊತೆ ಊಟ ಮಾಡಬಾರ್ದು ಅಥವಾ ಒಟ್ಟಿಗೆ ಸಮಾನವಾಗಿ ಒಂದ್ ಪಂಕ್ತಿಯಲ್ಲಿ ಊಟ ಮಾಡಬಾರ್ದು, ಇಷ್ಟು ಮಟ್ಟಿಗೇನೋ ಒಂದು ದೊಡ್ಡ ಹೋರಾಟವಾ ಕೇಳಬೇಕಾದಂತ ಒಂದು ಪ್ರಶ್ನೆ. ಅದು ಹೋರಾಟಕ್ಕೆ ಈಗ 2016 ಇಸವಿಯಲ್ಲಿ ಅದೊಂದು ವಿಷಯ ಅನ್ನುವಂಥದ್ದಷ್ಟೇ ಪ್ರಶ್ನೆ ಉಳಿದಿರುವಂಥದ್ದು. ಓಕೆ, ಧನ್ಯವಾದಗಳು ಹೆಮ್ಮಾಡಿಯವರೇ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಸುಂದರ ಮಾಸ್ತರವರೇ, ನಿಮ್ಮ ಹತ್ರ ಒಂದಷ್ಟು ಚರ್ಚೆಗಳನ್ನು ಮುಂದುವರಿಸುವುದಿದೆ, ಆದರೆ ಈಗ ಒಂದು ಪುಟ್ಟ ವಿರಾಮ ತೆಗೆದುಕೊಳ್ಳುವ ಸಮಯ. ಎಡಬಲಗಳ ತಾಕತ್ತು ಕಾರ್ಯಕ್ರಮದಲ್ಲಿ ಈಗ ಪುಟ್ಟದೊಂದು ವಿರಾಮದ ಬಳಿಕ ಮತ್ತೆ ನಮ್ಮ ಚರ್ಚೆ ಮುಂದುವರಿಯುತ್ತದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್, ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ಎಡಬಲಗಳ ತಾಕತ್ತು ನೇರ ಪ್ರಸಾರದ ಕಾರ್ಯಕ್ರಮ ಇದು. ಸುಂದರ ಮಾಸ್ತರ್ ಅವರ ಚರ್ಚೆ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿಕೊಂಡು ಚಲೋ ಉಡುಪಿಯ ಉತ್ತರ ಭಾಗದ ಒಂದಷ್ಟು ವಿಚಾರಗಳ ಜೊತೆಗೆ ನಾವು ನೀವು ಮಾತುಕತೆಯನ್ನು ಮುಂದುವರಿಸ್ತಾ ಇದ್ದೇವೆ. ಒಂದು ಮುಖ್ಯವಾದಂತಹ ವಿಷಯವನ್ನು ಮತ್ತು ಬಹು ಚರ್ಚಿತವಾದಂತಹ ವಿಷಯವನ್ನು ನಿಮ್ಮ ಎದುರು ಪ್ರಶ್ನಿಸಬೇಕಿದೆ ಸುಂದರ ಮಾಸ್ತರ್. ಆ ಪ್ರಶ್ನೆಗಿಂತ ಮೊದಲು ಒಂದು ಕರೆ ಇದೆ, ಅದನ್ನು ಮಾತಾಡಿಕೊಂಡು ಕೇಳೋಣ. ಹಲೋ 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 ನಮಸ್ತೆ, ಯಾರು ಮಾತಾಡ್ತಿದ್ದೀರಿ? ಎಲ್ಲಿಂದ? ಅಣ್ಣಪ್ಪ ಕೊಳಲಗಿರಿ ಅಂತ ಹೇಳಿ. ಹಲೋ ಅಣ್ಣಪ್ಪ ಕೊಳಲಗಿರಿ ಅಂತ ಹೇಳಿ. ಅಣ್ಣಪ್ಪ ಕೊಳಲಗಿರಿ ಅವರು, ನಿಮ್ಮ ಟಿವಿಯ ವಾಲ್ಯೂಮ್ ಅನ್ನು ಆಫ್ ಮಾಡಿ ಮಾತಾಡಿ ಅಣ್ಣಪ್ಪ ಅವರೇ, ಇಲ್ಲಾಂದ್ರೆ ನಿಮಗೆ ನಮ್ಮ ಧ್ವನಿ ಕೇಳಿಸೋದಿಲ್ಲ, ನಿಮಗೆ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಓಕೆ ಸರ್, ಹೇಳಿ 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 ಅಣ್ಣಪ್ಪ ಅವರೇ. ಅಲ್ಲ, ಈಗ ಈಗ ನಿಮ್ಮ ಕಾರ್ಯಕ್ರಮದಲ್ಲಿ ಶ್ರೀಶ ನಾಯ್ಕ ಅಂತ ಅವರು ಎಲ್ಲಿ ಬ್ಲ್ಯಾಂಕ್ ಇಟ್ಟಿದ್ರಲ್ಲ, ಅವ್ರು ಈಗಾಗಲೇ ಸಾಧಿಸಿದ್ದಾರೆ ಅಂತ ನೀವೆಲ್ಲ ಹೇಳ್ತಿದ್ರೆ, ಅವ್ರು ಯಾಕೆ ಬಂದಿಲ್ಲ? ಅದಕ್ಕೋಸ್ಕರನೇ ಈ ಪ್ರಶ್ನೆ ಬರಬೇಕು ನಿಮ್ಮಿಂದ ಅಂತಾನೆ ಅದನ್ನು ಹಾಗೆ ಇಟ್ಟಿದ್ದೇವೆ ಅಣ್ಣಪ್ಪ ಅವರೇ. ಹಾಗಾದ್ರೆ ಈಗ ಅವರ ಮಾತಿಗೆ ಎಲ್ಲಿ ಇತ್ತು? ಹಲೋ 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 ಹೇಳಿ. ಹಾ ಹೇಳಿ. ಇನ್ನೊಂದು ಪ್ರಶ್ನೆ ಅಂದ್ರೆ, ನೀವು ಈ ಚಲೋ ಉಡುಪಿ ಕಾರ್ಯಕ್ರಮ ಇಷ್ಟು ಒಳ್ಳೆ ಕಾರ್ಯಕ್ರಮ ಇತ್ತಲ್ಲ, ಅದರ ಬಗ್ಗೆ ಇವರೆಲ್ಲ ಬೇಕಾದ ಪೇಪರ್ ನಲ್ಲಿ ಬೇಕಾದಷ್ಟು ಇದು ಕೊಟ್ಟಿದಾರಲ್ಲ, ಪ್ರಚಾರ ಕೊಟ್ಟಿದಾರಲ್ಲ, ಈಗ ವೃತ್ತಿ ಯಾರದು, ಮಠಾಧೀಶ ಯಾರದು, ಸ್ವಂತ ಆಸ್ತಿ ಅದು? ನಿಮ್ಮ ಪ್ರಶ್ನೆ ಏನು ಅಂತ ಸ್ಪಷ್ಟವಾಗಿ ಕೇಳಿ ಅಣ್ಣಪ್ಪ ಅವರೇ. ಕೇಳ್ತಲ್ವಾ? ಹಲೋ ಹಲೋ, ನಿಮ್ಮ ಪ್ರಶ್ನೆ ಏನು ಅಂತ ಸ್ಪಷ್ಟವಾಗಿ ಕೇಳಿ. ಇಲ್ಲಿ ನಮ್ಮ ಜೊತೆ ಸುಂದರ ಮಾಸ್ತರ್ ಅವರು ಇದ್ದಾರೆ. ಸುಂದರ ಮಾಸ್ತರ್ ಅವರಿಗೆ ಅಲ್ಲ, ನಾನು ನಿಮ್ಗೆ ಕೇಳ್ತಾ ಇರೋದು. ಆ ಕೇಳಿ ಪ್ರಶ್ನೆ. ಅವ್ರು ಕೇಳುವಾಗ ಡೈವರ್ಟ್ ಮಾಡ್ತಿರಲ್ಲ. ಯಾವುದನ್ನು? ನೀವು ಕೆಲವು ಅವರು ಉತ್ತರ ಕೊಡುವಾಗ ಅದನ್ನು ಡೈವರ್ಟ್ ಮಾಡಿ ಕೇಳ್ತಾ ಇದ್ರಲ್ಲ. ಇಲ್ಲ, ಇದು ಒಟ್ಟು ಕಾರ್ಯಕ್ರಮದ ಆಶಯ ಇರುವಂತದ್ದು. ಯಾವ ಕಾರ್ಯಕ್ರಮದ ಮೂಲ ಉದ್ದೇಶವನ್ನು ಈ ದಮನಿತರ ಸಂಘಟನೆ ಹೊಂದಿತ್ತು ಮತ್ತು ಯಾವ ರೀತಿಯಲ್ಲಿ ಅದು ಪರಿವರ್ತಿತವಾಯಿತು, ಈಗ ಯಾವ ರೀತಿ ಬೆಳೀತಾ ಇದೆ ಅಂತ ನಿಮ್ಮ ಅಭಿಪ್ರಾಯ ಕೂಡ ಅಷ್ಟೇ ಮುಖ್ಯವಾದದ್ದು. ನೀವು ಖಂಡಿತ ಅದನ್ನು ದಾಖಲಿಸಬಹುದು. ಹೇಳಿ ಅಣ್ಣಪ್ಪ ಅವರೇ. ಹಲೋ ಹಲೋ ಓಕೆ ಹೇಳಿ ಸರ್. ಹಿನ್ನೆಲೆಯಲ್ಲಿ ಇರುವಂತೆ, ಅಂದರೆ ಒಟ್ಟಿನಲ್ಲಿ ಮೂಲ ಆಶಯವನ್ನಿಟ್ಟುಕೊಂಡು ನಡೆದಂತಹ ಚಳವಳಿಗೆ
ಅದು ದಿಕ್ಚ್ಯುತಿಗೊಂಡಾಗ ಅಥವಾ ಇನ್ಯಾರೋ ಉದ್ದೇಶಪಷ್ಟು ಅದನ್ನು ದಿಕ್ಚ್ಯುತಿಗೊಳಿಸಿದಾಗ ಆಗುವ ಅನಾಹುತ ಅಥವಾ ಮೂಲ ಆಶಯದ ಭಂಗವನ್ನು ತಡೆಯಲು ಅಥವಾ ನಿಜವಾದ ಆಶಯವನ್ನು ಹೊರಬಿಂಬಿಸುವುದು ತೆರೆದಿಡುವಂಥ ಕೆಲಸವನ್ನಷ್ಟೇ ಮಾಧ್ಯಮ ಮಾಡ್ತಾ ಇರೋದು. ಹೀಗಾಗಿ ಇನ್ನೊಂದು ಪ್ರಶ್ನೆ, ರಾಜ್ಯದಲ್ಲಿರುವ ಆಡಳಿತ ವಿರೋಧಿ ಅಲೆ ಮತ್ತು ಕೇಂದ್ರ ಸರ್ಕಾರದ ಜನಪ್ರಿಯತೆಯಿಂದ ಕಂಗೆಟ್ಟಿರುವ ಕಾಂಗ್ರೆಸ್ ದಲಿತರನ್ನು ದಾಳವಾಗಿ ಬಳಸಿಕೊಂಡು ಕೆಟ್ಟ ರಾಜಕಾರಣ ನಡೆಸುತ್ತಿದೆ. ಗುಜರಾತಿನಲ್ಲಿ ನಡೆದ ಊನಾ ಚಲೋ ಮತ್ತು ಇಲ್ಲಿ ನಡೆದಿರುವ ಉಡುಪಿ ಚಲೋ ಈ ಗುಪ್ತ ಕಾರ್ಯಸೂಚಿಯ ಪುಟ್ಟ ಭಾಗಗಳಾಗಿವೆ. ಉಡುಪಿ ಚಲೋ ಕಾರ್ಯಕ್ರಮದ ಎಲ್ಲ ರೂಪುರೇಷೆಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮಾಧ್ಯಮ ಸಲಹೆಗಾರ ದಿನೇಶ ಮೀನು ಮಟ್ಟು ಅವರೇ ತಯಾರಿಸಿದ್ದಾರೆ ಎನ್ನುವ ವಿಷಯ ಗುಟ್ಟಾಗಿ ಉಳಿದಿಲ್ಲ. ದಲಿತರನ್ನು ಹಿಂದೂ ಸಮಾಜದ ವಿರುದ್ಧ ಎತ್ತಿ ಕಟ್ಟುವ ಕೆಲಸವನ್ನು ಕಾಂಗ್ರೆಸ್ ಬಿಡಬೇಕು ಅನ್ನುವಂತಹ ಒಂದು ಆರೋಪ ಇದೆ. ನೀವು ಅದರ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿದ್ದವರು, ಸಮಗ್ರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದವರು, ಈ ವಾದದಲ್ಲಿ ಈ ವಿಚಾರದಲ್ಲಿ ಏನಾದರೂ ಹುರುಳಿದೆಯಾ ಅಥವಾ ಇದು ನೂರಕ್ಕೆ ನೂರು ಸುಳ್ಳು? ಒಂದೇ ಒಂದು ನಿಮಿಷ, ಒಂದು ಕರೆಯನ್ನು ಮಾತಾಡಿಕೊಂಡು ನೀವು ಮುಂದುವರಿಸಬೇಕಿದೆ. ಹಲೋ, ನಮಸ್ತೆ, ಯಾರು ಮಾತಾಡ್ತಿದ್ದೀರಿ ಅಲ್ಲಿಂದ? ರಮೇಶ್ ಅಂತ, ಉಡುಪಿಯಿಂದ. ಹೇಳಿ ರಮೇಶ್ ಅವರೇ. ಮೊದಲನೇಗಾಗಿ ಮೊನ್ನೆ ಉಡುಪಿಯಲ್ಲಿ ನಡೆದ ಉಡುಪಿ ಚಲೋ ಈ ಕಾರ್ಯಕ್ರಮಕ್ಕೆ ಅಭೂತಪೂರ್ವ ಯಶಸ್ಸು ಮತ್ತು ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟ ಎಲ್ಲ ಬಂಧುಗಳಿಗೆ ನಂದು ಸಲಾಮ್. ಓಕೆ, ಸುಂದರ್ ಮಾಸ್ಟರ್ ಅವರಿದ್ದಾರೆ. ಸುಂದರ್ ಮಾಸ್ಟರ್ ಅವರೇ, ಸರಿ, ಈ ಕಾರ್ಯಕ್ರಮದ ನೇತೃತ್ವ ವಹಿಸಿದ ನಿಮ್ಮ ಮತ್ತು ನಿಮ್ಮ ತಂಡದವರಿಗೆ ಮತ್ತು ಬೆಂಗಳೂರಿನ ಸೋದರರಿಗೆ ಎಲ್ಲ ಕ್ರೆಡಿಟ್ ಅನ್ನು ಚೆಲ್ಲಬೇಕು. ಅತ್ಯುತ್ತಮವಾದೊಂದು ಕಾರ್ಯಕ್ರಮವನ್ನು ಹಾಕೊಂಡಿದ್ದೀರಿ. ಇದು ಸಮಾಜಮುಖಿ ಆಗಿರ್ತದೆ. ಈ ಕಾರ್ಯಕ್ರಮದಿಂದ ಈ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಹೋಗಿದೆ ಮತ್ತು ಈ ಸಮಾಜದ ಈ ಕಾರ್ಯಕ್ರಮದಿಂದ ಇನ್ನೂ ಸಹ ಉತ್ತಮವಾದ ಒಂದು ಜನಪರ ಕಾಳಜಿ ಮತ್ತು ಸ್ವಾಸ್ಥ್ಯ ಸಮಾಜ ಆಗ್ಬೋದು ಅಂತ ನಮ್ದು ನಂಬಿಕೆ. ಓಕೆ, ಮತ್ತು ಈ ನಂತರದ ಬೆಳವಣಿಗೆಗಳು ಏನು, ನಾವು ಕೃಷ್ಣ ಮಠ ಅದು ಇದು ಅಂತ ಹೇಳ್ತೇವೆ, ಇದು ಈ ಬಲಪಂಥೀಯ ವಿಚಾರದ ಈ ಮಾಧ್ಯಮಗಳು ಇದ್ದಾವಲ್ಲ ಅವ್ರು ಅದರ ಸೃಷ್ಟಿ ಮಾತ್ರ. ಯಾಕಂದ್ರೆ ಪೇಪರ್ನ ಸರ್ಕ್ಯುಲೇಷನ್ ಜಾಸ್ತಿ ಆಗ್ಬೇಕಾದ್ರೆ ಈ ಸಂದರ್ಭದಲ್ಲಿ ಭೂಮಿ ಕೇಳಿದ್ದಾರೆ, ಆಹಾರ ಕೇಳಿದ್ದಾರೆ ಅಂತ ಹೇಳಿದ್ರೆ ಯಾರು ಪೇಪರ್ ತಗೊಳ್ಳೋದಿಲ್ಲ. ಕೃಷ್ಣ ಮಠಕ್ಕೆ ಇದ ಹೇಳಿದ್ದಾರೆ, ಕೃಷ್ಣ ಮಠಕ್ಕೆ ಹಾಗೆ ಹೇಳಿದ್ದಾರೆ ಅಂತ ಹೇಳಿದ್ರೆ ಒಂದಷ್ಟು ಪೇಪರ್ ಆದ್ರೂ ಸರ್ಕ್ಯುಲೇಷನ್ ಆಗ್ತದೆ. ಇದೊಂದು ಮೈಂಡ್. ಈ ಬಲಪಂಥೀಯ ಈ ಪತ್ರಕರ್ತರ ಇನ್ನೊಬ್ಬರ ಮತ ಸೇರಿಕೊಂಡು ಇದೊಂದು ಕುತಂತ್ರ ಮಾಡಿದ ಅಷ್ಟೇ. ರಮೇಶ್ ಅವರೇ, ನೀವು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನೀವೇ ಹೇಳಿದ ಹಾಗೆ ಜನ ಬಹಳ ಬುದ್ಧಿವಂತರಿದ್ದಾರೆ. ವಿಷಯವನ್ನು ಪರಾಮರ್ಶಿಸಿ ಗುರುತಿಸುವ ಮತ್ತು ಗ್ರಹಿಸುವ ಸಾಮರ್ಥ್ಯ ಹೊಂದಿದ್ದಾರೆ ಅನ್ನುವ ಕಾರಣಕ್ಕಾಗಿ ಕಾರ್ಯಕ್ರಮದ ಆಶಯದ ಜೊತೆಗೆ ಅದು ಮುಂದುವರಿಲಿಕ್ಕೆ ಸಾಧ್ಯ ಆಗಿದೆ. ಈಗ ತಾವು ಪ್ರಶ್ನೆ ಹೇಳಿದ್ರೆ, ಈಗ ಅದು ಕಾಂಗ್ರೆಸ್ನವರದ ಒಂದು ಪಿತೂರಿ ಅಂತ ಒಂದು ಬೋಧಿ ಹೇಳಿದೆ, ಅದು ನೂರಕ್ಕೆ ನೂರು ಸುಳ್ಳು. ಇಲ್ಲಿ ದಲಿತರು ದಮನಿತರು ಒಂದು ಧ್ವನಿಯಾಗಿ ಬರ್ತಾ ಇದ್ದಾರಲ್ಲ, ಇದರಲ್ಲಿ ಸ್ವಲ್ಪ ಚಳಿ ಹುಟ್ಟಿದೆ ಇತರ ಪಕ್ಷಗಳಿಗೆ, ಇತರರಿಗೆ, ಹಿಂದೂ ಯುವಸೇನೆ ಆಗಲಿ, ಬಜರಂಗ ದಳ ಆಗಲಿ, ಈ ಥರದವರಿಗೆ ಚಳಿ ಹುಟ್ಟಿದೆ. ಯಾಕಂದರೆ ಇಲ್ಲಿ ಎಲ್ಲಿ ದಲಿತರು ಇಲ್ಲಿ ಅದ್ರ ಬೇರೆ ಕಡೆ ಹೋಗ್ತಾರಾ, ಏನಾದರೂ ಆಗ್ತದೆ, ನಾವೇನೋ ಒಂದು ಮೈಂಡ್ ವಾಶ್ ಮಾಡಿ ಇಟ್ಟಿದ್ದೇವೆ, ಆ ಮೈಂಡ್ ವಾಶಿಗೆ ಬೇರೆ ವಾಶ್ ಆಗ್ತಾ ಉಂಟಾ, ಏನು ಸರ್ಫ್ ಹಾಕಿಲ್ಲ, ಸೋಪ್ ಹಾಕಿಲ್ಲ ವಾಶ್ ಮಾಡ್ತಾ ಇದ್ದಾರಾ ಅಂತ ಅವರಿಗೆ ಚಳಿ ಹುಟ್ಟಿದೆ ಅಷ್ಟೇ ಹೊರತು ಇಲ್ಲಿ ಕಾಂಗ್ರೆಸ್ನವರದಲ್ಲಿ ಯಾವುದೂ ಅಲ್ಲ. ನಮ್ಮ ಆಯ್ಕೆ ಏನು ಅಂದರೆ ಆಹಾರ ದೇಶದಲ್ಲಿ ಒಂದೇ ರೀತಿ ಆಯ್ಕೆ, ನಮ್ಮ ಆಯ್ಕೆ ಅದು, ಭೂಮಿ ಎಲ್ಲರಿಗೂ ಸಮಾನವಾಗಿ ಹಂಚಿಕೆ ಆಗಬೇಕು, ಅದೇ ಉದ್ದೇಶ ಹೊರತು. ಮತ್ತು ಇಲ್ಲಿ ನಡೆಯುವಂಥ ದನದ ವಿಷಯದಲ್ಲಿ ನಡೆಯುವಂಥ ಮಾನವ ಹತ್ಯೆ ಕಡಿಮೆ ಆಗಬೇಕು, ಪೊಲೀಸ್ ನೈತಿಕಗಿರಿ ಹೋಗಬೇಕು, ಆಮೇಲೆ ನಕಲಿ ಗೋರಕ್ಷಕರು ಏನು ದಾಳಿ ಮಾಡ್ತಾರೋ ಅದು ನಿಲ್ಲಬೇಕು, ಈ ಉದ್ದೇಶವನ್ನು ಇಟ್ಟುಕೊಂಡು ಅಮಾಯಕರ ಮೇಲೆ ದರ್ಜೋನೆ ಆಗಬಾರ್ದು, ಇದನ್ನು ಇಟ್ಕೊಂಡು ನಾವು ಮಾಡದೆ ಹೊರತು ಮತ್ತೆ ಯಾವುದೇ ಪಕ್ಷಕ್ಕೆ ನಾವು ಸೀಮಿತವಾಗಿಲ್ಲ, ಪಕ್ಷದ ಅಗತ್ಯವೂ ನಮಗೆ ಇಲ್ಲ. ಈಗ ನಾ ಯಾಕಂದ್ರೆ ಸಾಕಷ್ಟು ನಾವು 35 ವರ್ಷಗಳ ಬೇರೆ ಬೇರೆ ಚಳವಳಿಗಳು ಮಾಡಿದ್ದೇವೆ, ಯಾವ ಪಕ್ಷವನ್ನು ಆಧರಿಸಿಕೊಂಡು ಮಾಡಲಿಲ್ಲ, ಪಕ್ಷದ ಅದರಿಂದ ನಾವು ಇಲ್ಲಿ ಮಾಡಲಿಲ್ಲ ಚಳವಳಿ. ನಾನೇ ಈಗ 35 ವರ್ಷ ಚಳವಳಿ ಮಾಡ್ತಾ ಇದೆ ಬೇರೆ ಬೇರೆ. ಮೊನ್ನೆ ತಾನೇ ಬೆಂಗಳೂರು ಚಲೋ ಇತ್ತು, ಆಗ ಅದನ್ನು ಬೆಂಗಳೂರು ಚಲೋ ಬೇಡ ಅಂತ ಹೇಳುದ, ಬೆಂಗಳೂರು ಚಲೋ ಇತ್ತು ಈ ಕಾರ್ಯಕ್ರಮ ಆಗ ಬೇಡ ಅಂತ ಹೇಳುದ. ಇದು ಇಲ್ಲಿ ಕೂಡ ಊನಾ ಚಳವಳಿ ಇದೆ, ಪೋಸ್ಟರ್ಸ್ ಇರುದು ಇದ್ದದ್ದು, ಆಗ ಬೇಡ ಅಂತ ಹೇಳುದ. ಚಳವಳಿ ನಿರಂತರವಾಗಿರ್ತದೆ. ಇದು ಪ್ರಥಮ ಹಂತದ ಒಂದು ಆಗಿರುವಂತ ಚಳವಳಿ, ಇದು ಹಂತ ಹಂತವಾಗಿ ಇದಕ್ಕೆ ಪೂರ್ವ ತಯಾರಿಗಳು ಆಗ್ತಾ ಇದೆ.
ಆದ್ದರಿಂದ ಇದು ಆಗಬಾರ್ದೆಂಬ ಈಗ ಅದನ್ನು ದಿಕ್ಕು ತಪ್ಪಿಸ್ತಾ ಇದ್ದಾರೆ ಅಷ್ಟೇ ಹೊರತು ಮತ್ತೆ ಯಾವುದೇ ಪಕ್ಷದ. ಓಕೆ ಓಕೆ ಸುಂದರ ಮಾಸ್ತರ್ ಅವರೇ, ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ಬರ್ತಾ ಇದ್ದೇವೆ. ಚಳವಳಿಯ ಒಂದು ಹಂತ ಆರಂಭ ಹೀಗಿದೆ. ಆರಂಭದ ಮಾತುಗಳಲ್ಲಿಯೇ ನೀವು ಹೇಳಿದ ಹಾಗೆ ಯಾವ ದಾರಿಯಲ್ಲಿ ಈ ಚಳವಳಿಯ ಒಂದು ಬೆಳಕು ಚೆಲ್ಲಬೇಕಿತ್ತು ಅದರ ಆ ಬೆಳಕನ್ನು ದಿಕ್ಕು ತಪ್ಪಿಸುವ ಕೆಲಸ, ಮತ್ತು ಮೊದಲು ಪ್ರಚಾರ ಸಿಗದೆ ಆ ಬಳಿಕ ಅದಕ್ಕಿಂತ ಹೆಚ್ಚು ಪ್ರಚಾರ ಸಿಗುವ ಮೂಲಕ ಈ ಚಳವಳಿಯ ಸತ್ಯಾಸತ್ಯತೆಯನ್ನು ಬದಲಾಯಿಸುವಂತಹ ಕೆಲಸ ಆಗಿದೆ ಆಗ್ತಾ ಇದೆ. ಈ ಹಂತದಲ್ಲಿ ಕೃಷ್ಣ ಮಠಕ್ಕೆ ಮುತ್ತಿಗೆ ಹಾಕುವ ವಿಚಾರವನ್ನು ಬಿಟ್ಟು ಕೂಡ ಈ ಚಳವಳಿಯ ದಾರಿಯನ್ನು ಮುಂದೆ ಹೇಗೆ ಮಾಡುವ ಯೋಚನೆ, ಮತ್ತು ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ? ನಮ್ಮ ಮುಖ್ಯವಾಗಿ ನಾನು ಮೊದಲಾಗಿ ಹೇಳ್ತೇನೆ, ಯಾಕೆಂದ್ರೆ ಈಗ ಏನು ತಾಕತ್ತಿದ್ದರೆ ಇಂಥ ಪ್ರಶ್ನೆಗಳು ಬಂದಿದೆ, ಉಡುಪಿಗೆ ಪ್ರವೇಶಕ್ಕೆ ಬಿಡುವುದಿಲ್ಲ ಅಂತ ಬಂದಿದೆ, ಇದೆಲ್ಲ ಬಿಟ್ಟು ಬಿಡಬೇಕು ಅವರು. ಇದು ಪ್ರಜಾಪ್ರಭುತ್ವ ದೇಶ, ಇದು ಎಲ್ಲರಿಗೂ ಅವರವರ ಅಭಿವ್ಯಕ್ತಿಯನ್ನು ವ್ಯಕ್ತಪಡಿಸುವ ಹಕ್ಕು ಇದೆ. ದಲಿತರ ಧ್ವನಿಯನ್ನು ದಮನಿಸಲಿಕ್ಕೆ ಹೋದರೆ ದಮನಿತರು, ದಲಿತರು, ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು ಖಂಡಿತ ಮುಂದಿನ ದಿನಗಳಲ್ಲಿ ಖಂಡಿತ ಇದನ್ನು ಬಲವಾಗಿ ಕಟ್ಟಿ ಇಲ್ಲಿ ಆಗುವಂಥ ಅನಾಹುತಗಳಿಗೆ ಯಾವ ತೊಂದರೆ ಆದರೂ, ದೌರ್ಜನ್ಯ ಆದರೂ ಕೂಡ ಬಲವಾದ ಶಕ್ತಿಯಾಗಿ ನಾವು ಮೂಡಿ ಬರ್ತೇವೆ. ಅದಕ್ಕೆ ನಮಗೆ ಶಕ್ತಿ ನೀವು ಕೊಟ್ಟಿದ್ದೀರಿ, ಯಾಕಂದ್ರೆ ಈಗಾಗಲೇ ನಮ್ಮನ್ನು ಕೆದಕಿದ್ದೀರಿ, ಕೆದಕಿದ್ದಕ್ಕೆ ನಾವು ಮತ್ತಷ್ಟು ನಾವು ಶಕ್ತಿಯನ್ನು ಪಡ್ಕೊಳ್ತೇವೆ. ಮುಂದಿನ ಹಂತದಲ್ಲಿ ಎರಡನೇ ಹಂತದ ಮೂರನೇ ಹಂತದ ಚಳವಳಿಗಳು ನಡೆಯುತ್ತದೆ. ಭೂಮಿ ಮತ್ತು ಆಹಾರದ ಹಕ್ಕನ್ನು ಖಂಡಿತ ನಾವು ಬಿಟ್ಟು ಬಿಡುವುದಿಲ್ಲ, ಅದು ಪಡೆದೇ ಪಡೆಯುತ್ತೇವೆ ನಾವು ಖಂಡಿತ. ಓಕೆ, ನಿಮ್ಮ ಅಭಿಪ್ರಾಯಕ್ಕೆ ಮತ್ತು ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದಗಳು. ಎಡ ಬಲಗಳ ತಾಕತ್ತು ಅನ್ನುವ ವಿಚಾರದ ಮೂಲಕ ಒಂದು ದೇಹಕ್ಕೆ ಎಡ ಅನ್ನುವಂಥದ್ದು ಎಷ್ಟು ಮುಖ್ಯವೋ, ಬಲ ಅನ್ನುವಂಥದ್ದು ಅಷ್ಟೇ ಪ್ರಮುಖವಾದ ವಿಚಾರ. ಈ ಎರಡು ವಿಚಾರಗಳು ಒಟ್ಟಾಗಿ ಭಾರತೀಯತೆ ಅನ್ನುವಂತಹ ರಾಷ್ಟ್ರೀಯತೆಯ ಬೆಳಕಿನಲ್ಲಿ ಸಹೋದರ ಭಾವದಿಂದ ಇದ್ದು ಒಟ್ಟಿಗೆ ಮುಂದಡಿ ಇಟ್ಟಾಗ ಮಾತ್ರ ದೇಶದ ಪ್ರಗತಿ ಸಾಧ್ಯ. ಹಾಗಾಗಲಿ ಅನ್ನುವ ಆಶಯ, ಎಡ ಅನ್ನುವ ಕಾರಣಕ್ಕೆ ಕೀಳಲ್ಲ, ಬಲ ಅನ್ನುವ ಕಾರಣಕ್ಕೆ ಮೇಲಲ್ಲ, ಬಲವು ಸಮ ಎಡವು ಸಮ ಈಗಾಗಲೇ ಅನ್ನುವ ಆಶಯದ ಜೊತೆಗೆ ಈ ಕಾರ್ಯಕ್ರಮ ಮಾಡಿದ್ದೇವೆ. ನಮ್ಮ ಜೊತೆಗೆ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಪ್ರಿಯ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ ಎಡ ಬಲಗಳ ತಾಕತ್ತು. ನಾವೀಗಾಗಲೇ ಹೇಳಿದ ಹಾಗೆ ಎಡ ಬಲಗಳ ತಾಕತ್ತು ಮತ್ತು ನಮ್ಮ ನಿಮ್ಮ ದೃಷ್ಟಿಗಳ ತಾಕತ್ತು ಜೊತೆಯಾಗಿರಲಿ, ನಮ್ಮೆಲ್ಲರ ಗುರಿ ಒಂದಾಗಿರಲಿ, ನಮ್ಮ ರಾಷ್ಟ್ರದ ಪ್ರಗತಿ ಅನ್ನುತ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಮುಗಿಸೋಣ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮ ಭೇಟಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪೇ, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ.